ನನ್ನನ್ನು ಹುಡುಕುವವರಿಗೆ ಕಾಯಿಲೆಗಳನ್ನು ಕೊಡ್ತಾರೆ ಎಂದು ನಂಬುವುದು ಕ್ರೈಸ್ತರ ನಂಬಿಕೆಯಾಗಿದೆ. ತನ್ನನ್ನು ಹುಡುಕುವವರಿಗೆ ಶಿಕ್ಷೆ ದೇವರು ಕೊಡ್ತಾರೆ ಅನ್ನೋದು ಕ್ರೈಸ್ತರ ನಂಬಿಕೆ. ದೇವ್ರನ್ನ ತುಂಬ ಹುಡುಕಿದ್ರೆ ತುಂಬ ಕಷ್ಟ ಬರುತ್ತೆ ಅನ್ನೋದು ಕ್ರೈಸ್ತರ ನಂಬಿಕೆ. ಆದರೆ ಸತ್ಯವೇದ ಹಂಗೆ ಹೇಳಿಲ್ಲ. ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡಿ, ಹುಡುಕೋದು ನಮ್ಮ ಕರ್ತವ್ಯ, ಪ್ರಾರ್ಥನೆ ಮಾಡೋದು ನಮ್ಮ ಕರ್ತವ್ಯ. ಆದರೆ ಏನು ಎದುರು ನೋಡಬಾರ್ದು ಅನ್ನೋದು ಸುಳ್ಳು. ಹುಡುಕಿದ್ರೆ ಆಶೀರ್ವಾದ ಬಂದೇ ಬರುತ್ತೆ. ಇವತ್ತು ನಾವು ಯಾವ ರೀತಿ ದೇವರನ್ನ ಹುಡುಕ್ತಾ ಇದ್ದೀವಿ, ಎಷ್ಟು ದೇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ದೇವ್ರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ ಅನ್ನೋದೇ ಇಂಪಾರ್ಟೆಂಟ್. ನೋಡಿ, ಎಷ್ಟು ದೇವರನ್ನ ನಾವು ಘನಪಡಿಸಿ ಎಷ್ಟು ದೇವ್ರ ಮುಖ್ಯತ್ವ ಕೊಡ್ತೀವೋ ನಮ್ಮ ಲೈಫ್ ಅಷ್ಟೇ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಯೇಸು ಸ್ವಾಮಿ ಅದ್ಭುತ ಮಾಡಿದಾಗ 5 ರೊಟ್ಟಿ 2 ಮೀನನ್ನ ಯಾರ ಕೈಯಲ್ಲಿ ಅದ್ಭುತ ಮಾಡಿಸಿದ್ರು, ಯಾರ ಕೈ ಕೊಟ್ಟರು? ಡಿಸೈಪಲ್ಸ್, ಶಿಷ್ಯರೇ ಕೈ ಕೊಟ್ಟರು. ಶಿಷ್ಯರೇ ಎಲ್ಲರಿಗೂ ಏನು ಮಾಡಿದ್ರು? ಹಂಚಿದ್ರು. ಸೊ ಎಲ್ಲರಿಗೂ ಹಂಚೋ ಕೆಲಸ ಯಾರ ಕೆಲಸ? ಶಿಷ್ಯರೇ ಕೆಲಸ. ಸೊ ಈ ಮೆಸೇಜನ್ನು ನೋಡಿದಾಗ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲರಿಗೂ ಹಂಚೋ ಕೆಲಸ ನೀವು ಮಾಡಿ. ಐ ಮೀನ್ ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನೀವು ಅನೇಕರಿಗೆ ಶೇರ್ ಮಾಡಿ. ನೋಡಿ, ಬೇಡದೇ ಇರೋ ಜೋಕು, ಎಲ್ಲೋ ಆಕ್ಸಿಡೆಂಟ್ ಆಗಿದ್ದು, ಯಾವ್ಯಾವುದೋ ನೋಡಿ ಸುಮ್ಮನೆ ಕುಂತ್ಕೊಂಡು ಕ್ರೈಸ್ತರು ಶೇರ್ ಮಾಡ್ತಾರೆ. 5 ಪಿಸಿಕ್ ಪ್ರಯೋಜನ ಇಲ್ಲದೆ ಇರೋದು. ಮೆಸೇಜ್ಗಳನ್ನ ಶೇರ್ ಮಾಡಿ, ವಾಕ್ಯಗಳನ್ನ ಬೇರೆಯವ್ರಿಗೆ ಕೊಡಿ. ನೋಡಿ, ಡಿಸೈಪಲ್ಸ್ ಹೇಗೆ 5 ರೊಟ್ಟಿ 2 ಮೀನನ್ನ ಎಲ್ಲರಿಗೂ ಹಂಚಿದ್ರು, ಆ ರೀತಿ ನಿಮ್ಮ ಕರ್ತವ್ಯ ಇದು, ಬೇರೆಯೊಬ್ಬರಿಗೆ ಹಂಚಬೇಕು ಅಂತ. ಸೊ ಬೇಡದೇ ಇರೋದನ್ನೆಲ್ಲ ಶೇರ್ ಮಾಡಿದೆ. ಈ ವಾಕ್ಯನ, ಈ ಪ್ರಸಂಗಗಳನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಆವಾಗ ನಾವು ಯಾವಾಗೆಲ್ಲ ಮೆಸೇಜ್ ಅಪ್ಲೋಡ್ ಮಾಡ್ತೀವೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ತಕ್ಷಣ ನೋಡ್ಬೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡದೇ ಇರೋರು ಇನ್ನು ಮುಂದೆ ಶೇರ್ ಮಾಡಿ. ದೇವ್ರು ನಿಮ್ಮನ್ನು ಆಶ್ರಯಿಸಲಿ. ಗಾಡ್ ಬ್ಲೆಸ್ ಯು. ನಿನ್ನ ಸೇವಿಸಲು 108 ಕಾರಣ, ಹಿಂಬಾಲಿಸಲು 1000 ಕಾರಣ. ನಿನ್ನ ಸೇವಿಸಲು 108 ಕಾರಣ, ಹಿಂಬಾಲಿಸಲು 1000 ಕಾರಣ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನ ಎಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಕರಗಳನ್ನು ಮೇಲೆ ಕೆತ್ತಿ, ಆರಾಧನೆ ಆರಾಧನೆ. ಎಲ್ಲರೂ ಸೇರಿ ಒಂದ್ಸತಿ ಪಾದವಿ. We thank you for your presence, Lord. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ರಜ. ಕೀರ್ತನೆ 34:10. ದ ಬುಕ್ ಆಫ್ ಸ್ಯಾಮ್ ಚಾಪ್ಟರ್ 34:10. ಕನ್ನಡದಲ್ಲಿ ಹೇಳುತ್ತೆ, ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ. ಇಂಗ್ಲೀಷಲ್ಲಿ ಹೇಳುತ್ತೆ, ಯಹೋವನನ್ನು ಹುಡುಕುವವರಿಗೆ. ಸೀಕಿಂಗ್ ಅಂದರೆ ಹುಡುಕೋದು. ದೇವ್ರ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯಹೋವನನ್ನು ಹುಡುಕುವವರಿಗೋ
ಯಾವ ಮೇಲಿಗೂ ಕಡಿಮೆ ಇಲ್ಲ. ಇನ್ನೊಂದು ವಾಕ್ಯ ಈ ರೀತಿ ಹೇಳುತ್ತೆ, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 8:17, ದ ಬುಕ್ ಆಫ್ ಪ್ರಾವರ್ಬ್ಸ್ chapter 8:17. ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಯಾರನ್ನ ಕಂಡುಕೊಳ್ತಾರಂತೆ? ದೇವರನ್ನ ಕಂಡುಕೊಳ್ತಾರಂತೆ. ಹೇಗೆ ಹುಡುಕ್ಬೇಕಂತೆ? ಆತುರದಿಂದ ಹುಡುಕುವುದು. ಪ್ರೈಸ್ ದ ಲಾರ್ಡ್. ನೋಡಿ, ಹುಡುಕುವುದು ಅಂದರೆ ಇದರಲ್ಲಿ ಭಾಳ ಆಳವಾದಂಥ ಒಂದು ಅರ್ಥ ಇದೆ. ಹುಡುಕೋದು ಅಂದರೆ ಸುಮ್ಮನೆ ಏನೋ ದೇವ್ರನ್ನ ನೋಡಬೇಕು ಅಂತ ಬರೋದು, ಆ ರೀತಿ ಅಲ್ಲ. ಉದಾಹರಣೆ ಹೇಳಬೇಕಂದ್ರೆ ನೋಡಿ, ಇವಾಗ ಮನೆಯಲ್ಲಿ 1 ರೂಪಾಯಿ ಕಾಯಿನ್ ನಾಣ್ಯ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ, ಹೇಗೆ ಹುಡುಕ್ತೀರಾ? ಬಿಡು, ಆಮೇಲೆ ಸಿಗುತ್ತೆ. ಅದೇ ಒಂದು ಕಿವಿಗೆ ಹಾಕೋ ವಾಲೆನೋ ಅಥವಾ ಒಂದು ಚಿನ್ನದ ಉಂಗುರ ಬಿದ್ದೋಯ್ತಪ್ಪ, ಏನು ಮಾಡ್ತೀರಾ? ಇಮಿಡಿಯೇಟು ಪರಿಕೆ ತೊಗೊಂಡು ಗುಡಿಸಿ ಆಗಲೇ ಹುಡುಕ್ಬಿಡ್ತೀವಿ. ಸೊ ಹುಡುಕೋದ್ರಲ್ಲಿ ವ್ಯತ್ಯಾಸ ಇದೆ. ಐ ಮೀನ್, ಎಲ್ಲರೂ ಎಲ್ಲ ವಿಷಯಗಳನ್ನು ಒಂದೇ ಥರ ಹುಡುಕೋದಿಲ್ಲ. ಐ ಮೀನ್, ಅರ್ಥ ಆಯ್ತಲ್ಲ? ಎಲ್ಲರೂ ಎಲ್ಲ ವಿಷಯವನ್ನು ಒಂದೇ ಥರ ಹುಡುಕೋದಿಲ್ಲ. ಈಗ ನಿಮ್ಮ ಮನೇಲಿ ಒಂದು ನಾಯಿ ಕಳೆದೋಯ್ತು, ಹೇಗೆ ಹುಡುಕ್ತೀರಾ? ಅಯ್ಯೋಯ್ಯೋ ಎಲ್ಲ ಹುಡುಕ. ಇದೇ ಒಂದು ಮಗ ಕಳೆದೋದ, ಈ ಕಳೆದೋಗೋದಕ್ಕೂ ಮಗ ಕಳೆದೋಗೋದಕ್ಕೂ ಎಷ್ಟು ವ್ಯತ್ಯಾಸ! ಅಯ್ಯೋ, ನನ್ನ ಮಗ ಕಾಣಲಿಲ್ಲ. ನೋಡಿ, ಎಲ್ಲರೂ ಎಲ್ಲವನ್ನು ಒಂದೇ ಥರ ಹುಡುಕೋದಿಲ್ಲ. ಸೊ ಯಾವುದು ತುಂಬ ಬೆಲೆ ಬಾಳುವಂಥದ್ದಿದೆಯೋ, ಯಾವುದಕ್ಕೆ ನಾವು ಭಾಳ ಮುಖ್ಯತ್ವ ಕೊಡ್ತೀವೋ, ಯಾವುದನ್ನು ನಾವು ಜಾಸ್ತಿ ಪ್ರೀತಿಸ್ತೀವೋ, ಯಾವುದ್ರ ಮೇಲೆ ಅಧಿಕವಾಗಿ ಗಮನ ಇಡ್ತೀವೋ, ಅದನ್ನು ಅಧಿಕವಾಗಿ ಹುಡುಕ್ತೀವಿ. ದೇವರನ್ನು ಅಧಿಕವಾಗಿ ಪ್ರೀತಿ ಮಾಡೋರು, ದೇವರನ್ನು ಘನಪಡಿಸೋರು ದೇವರನ್ನು ಆತುರದಿಂದ ಹುಡುಕ್ತಾರಂತೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಅಂತ ಸಮಯ ಮಾಡಿ, ಕೆಲವರು ಹೇಳ್ತಾರೆ ನೋಡಿ ಸಮಯ ಇಲ್ಲ ಅಂತ, ಆದರೆ ಸಮಯ ಮಾಡ್ಕೊಳ್ತಾರೆ. ಸಮಯ ಮಾಡಿಕೊಂಡು ದೇವ್ರನ್ನ ಹುಡ್ಕೋದಕ್ಕೆ ಯಾರು ಮುಖ್ಯತ್ವ ಕೊಡ್ತಾರೋ ಅಂಥವ್ರನ್ನ ದೇವ್ರು ಘನಪಡಿಸ್ತೀನಿ ಅಂತ ಸತ್ಯವೇದ ಹೇಳುತ್ತೆ. ಇಬ್ರಿಯರಿಗೆ ಬರೆದ ಪುಸ್ತಕ 11:6, ದ ಬುಕ್ ಆಫ್ ಹೀಬ್ರೂಸ್ chapter 11:6. ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹುಡುಕುವವರಿಗೆ ಏನು ಕೊಡ್ತಾರಂತೆ? ಎಲ್ಲರೂ ಹೇಳಿ, ಹುಡುಕುವವರಿಗೆ ಪ್ರತಿಫಲ. ಇನ್ನೊಂದ್ಸತಿ ಹೇಳಿ, ಯಾರಿಗೆ ಪ್ರತಿಫಲ ಸಿಗ್ತೈತೆ? ಹುಡುಕುವವರಿಗೆ. ಹೀ ಈಸ್ ದ ರಿವಾರ್ಡರ್. ಎಲ್ಲರೂ ಹೇಳಿ, ಹುಡುಕುವವರಿಗೆ ದೇವರು ಪ್ರತಿಫಲ ಕೊಡ್ತೀನಿ ಅಂತ ಹೇಳ್ತಾರೆ. ಸುಮ್ಮನೆ ಹುಡುಕಲ್ಲ ನಾವು. ಎಲ್ಲರೂ ಹೇಳಿ, ಯಾರು ಸುಮ್ಮನೆ ಹುಡುಕ್ತಾ ಇಲ್ಲ, ಸುಮ್ಮನೆ ಚರ್ಚಿಗೆ ಬರಲ್ಲ. ಕೆಲವರು ಏನು ಹೇಳ್ತಾರೆ, ಬೆಳ್ಳಿ ಮತ್ತು ಬಂಗಾರ ಏನು ಬೇಡಯ್ಯ, ನಿನ್ನ ನಾಮವೇ ನನಗೆ ಸಕಲವಯ್ಯ. ಇದನ್ನು ಓನರ್ಗೆ ಹೇಳಿ ಬಾಡಿಗೆ ಕಟ್ಟೋದು ಓನರ್ಗೆ, ನಿನ್ನ ನಾಮವೇ ನನಗೆ ಸಕಲವಯ್ಯ, ಗೆಟ್ ಔಟ್ ಅಂತಾನೆ. ಸೊ ಸುಮ್ಮನೆ ಮಾತಲ್ಲಿ ನಾವು ಹೇಳ್ಬೋದು ಬೆಳ್ಳಿ ಮುತ್ತು ಬಂಗಾರ ಏನು, ಇದೆಲ್ಲ ಓವರ್ ಆ್ಯಕ್ಟಿಂಗು, ಓವರ್ ರಿಯಾಕ್ಷನ್. ಓಕೆನಾ? ಸೊ ರಿವಾರ್ಡ್ ಕೊಡ್ತಾರೆ ಅನ್ನೋದಕ್ಕೇ ಎಲ್ಲರೂ ಬರೋದು, ದೇವ್ರು ಆಶೀರ್ವಿಸ್ತಾರೆ ಅನ್ನೋದಕ್ಕೇ ಎಲ್ಲರೂ ಬರೋದು. ಎಲ್ಲರೂ ದೇವ್ರನ್ನ ಹುಡುಕೋದು ದೇವ್ರು ಆಶೀರ್ವಿಸ್ತಾರೆ ಅಂತ. ಐ ಮೀನ್, ದೇವ್ರ ವಾಕ್ಯ ಹೇಳುತ್ತೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇನ್ನೊಂದ್ಸತಿ, ತನ್ನನ್ನು ಹುಡುಕುವವರಿಗೆ ಕಾಯಿಲೆಗಳನ್ನು ಕೊಡ್ತಾರೆ ಎಂದು ನಂಬುವುದು ಕ್ರೈಸ್ತರ ನಂಬಿಕೆಯಾಗಿದೆ. ತನ್ನನ್ನು ಹುಡುಕುವವರಿಗೆ ಶಿಕ್ಷೆ ದೇವರು ಕೊಡ್ತಾರೆ ಅನ್ನೋದು ಕ್ರೈಸ್ತರ ನಂಬಿಕೆ. ದೇವ್ರನ್ನ ತುಂಬ ಹುಡುಕಿದ್ರೆ ತುಂಬ ಕಷ್ಟ ಬರುತ್ತೆ ಅನ್ನೋದು ಕ್ರೈಸ್ತರ ನಂಬಿಕೆ. ಆದರೆ ಸತ್ಯವೇದ ಹಂಗೆ ಹೇಳಿಲ್ಲ. ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಐ ಮೀನ್, ಸೊ ಹುಡುಕೋದ್ರಲ್ಲಿ ವ್ಯತ್ಯಾಸವಾದಂಥ ಹುಡುಕೋದು ಇದೆ. ನಾನು ಹೇಳಿದೆ ನೋಡ್ದ, ತುಂಬ ಇಂಪಾರ್ಟೆಂಟ್ ಆದದ್ದು ಕಳೆದೋದ್ರೆ ಅದನ್ನು ಹುಡುಕೋ ಸ್ಟೈಲೇ ಬೇರೆ, ಏನೋ ಬೇಕಾಬಿಟ್ಟು ಹುಡುಕೋದು ಬೇರೆ. ಐ ಮೀನ್,
ನಾವು ಸಮಯನ ಮಾಡಿಕೊಂಡು ದೇವರು ಕೊಡುವಂಥ ಸಮಯನ ನಾವು ಕೊಟ್ಟರೆ ದೇವರನ್ನ ವೈರಾಗ್ಯವಾಗಿ ನಾನು ಹೋಗಲೇಬೇಕು, ವಾಕ್ಯನ ಕೇಳಲೇಬೇಕು, ದೇವ್ರನ್ನ ಹುಡುಕ್ಲೇಬೇಕು ಅಂತ ಯಾವಾಗ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಬರ್ತೀವೋ ನಮ್ಮ ಲೈಫ್ ಅದೇ ಥರ ಇರೋದಿಲ್ಲ. ಯಾಕೆ ಗೊತ್ತಾ, ದೇವರೇ ಹೇಳ್ಬಿಟ್ರು ಹುಡುಕುವವರಿಗೆ ಪ್ರತಿಫಲ. ಏಷಾಯ ಏನಕ್ಕೆ ಬರೆದ ಪುಸ್ತಕ 45:19 ದ ಬುಕ್ ಆಫ್ ಐಸಾಯ ಚಾಪ್ಟರ್ 45:19 ನೋಡಿ ಅಲ್ಲೇನು ಹೇಳುತ್ತೆ, ಶೂನ್ಯವನ್ನೋ ಎಂಬಂತೆ ನನ್ನನ್ನು ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ಶೂನ್ಯವನ್ನೋ ಅಂದರೆ ಹುಡುಕುವವರಿಗೆ ಶೂನ್ಯ ಅಂತ ದೇವರು ಹೇಳಿಲ್ವಂತೆ, ಸುಮ್ಮನೆ ಓಸಿಯಲ್ಲಿ ಹುಡುಕ್ರಿ ಅಂತ ಹೇಳಿಲ್ವಂತೆ, ನೀವು ಹುಡುಕ್ರಿ ನಾನು ನಿನ್ನನ್ನು ಆಶ್ವಸ್ತೀನಿ ಅಂತ ವಾಗ್ದಾನ ದೇವರು ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಸೀಕ್ ದ ಲಾರ್ಡ್, ದೇವ್ರನ್ನ ಹುಡುಕಿ ಅಂದರೆ ಏನು? ಓ ದೇವ್ರು ಎಲ್ಲಿದ್ದಾರೆ, ದೇವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಅಲ್ಲಿ ಹೋಗೋದು ಇಲ್ಲಿ ಹೋಗೋದಲ್ಲ. ಸೀಕಿಂಗ್ ದ ರೆವಲೇಷನ್ ಈಸ್ ಸೀಕಿಂಗ್ ಗಾಡ್. ದೇವರು ನಮಗೇನು ಹೇಳಿಲ್ವಂತೆ, ಸೀಕ್ ಮೀ ಫಾರ್ ನಥಿಂಗ್, ಸುಮ್ಮನೆ ಹುಡುಕ್ರಿ. ನೋಡಿ, ಹುಡ್ಕೋದು ನಮ್ಮ ಕರ್ತವ್ಯ, ಪ್ರಾರ್ಥನೆ ಮಾಡೋದು ನಮ್ಮ ಕರ್ತವ್ಯ, ಆದರೆ ಏನು ಎದುರು ನೋಡಬಾರ್ದು ಅನ್ನೋದು ಸುಳ್ಳು. ಹುಡುಕಿದ್ರೆ ಆಶೀರ್ವಾದ ಬಂದೇ ಬರುತ್ತೆ. ಇವತ್ತು ನಾವು ಯಾವ ರೀತಿ ದೇವ್ರನ್ನ ಹುಡುಕ್ತಾ ಇದ್ದೀವಿ, ಎಷ್ಟು ದೇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ದೇವ್ರನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ ಅನ್ನೋದೇ ಇಂಪಾರ್ಟೆಂಟ್. ನೋಡಿ, ಎಷ್ಟು ದೇವರನ್ನ ನಾವು ಘನಪಡಿಸಿ ಎಷ್ಟು ದೇವ್ರ ಮುಖ್ಯತ್ವ ಕೊಡ್ತೀವೋ ನಮ್ಮ ಲೈಫ್ ಅಷ್ಟೇ ಇರುತ್ತೆ. ಸೊ ಆ ರೆವಲೇಷನ್ ಆಳ, ದೇವರು ಎಷ್ಟು ದೊಡ್ಡವರು, ಎಷ್ಟು ಒಳ್ಳೆಯವರು ಅಂತ ವಿ ಹ್ಯಾವ್ ಟು ಸರ್ಚ್ ಫಾರ್ ದ ರೆವಲೇಷನ್. ನೋಡಿ, ಯಾವಾಗಲೂ ಒಂದನ್ನು ಸುಮ್ಮನೆ ಮೇಲೆ ಹುಡ್ಕಿದ್ರೆ ಏನು ಸಿಗಲ್ಲ. ನೋಡಿ, ಇವಾಗ ರೋಡಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋದರೆ ಬೇರೆ ಖಾಲಿ ಬಾಟ್ಲು, ಪ್ಲಾಸ್ಟಿಕ್ ಪೇಪರು, ಪ್ಲಾಸ್ಟಿಕ್ ಕವರು, ಬೇರೆ ಪೇಪರ್ಗಳು, ಕಸ ಇಂಥದ್ದೇ ಸಿಗೋದು. ಸ್ವಲ್ಪ ಆಗಿದ್ರೆ ಏನು ಸಿಗುತ್ತೆ? ಸ್ವಲ್ಪ ಕಲ್ಲು ಮಣ್ಣು, ಇನ್ನು ಸ್ವಲ್ಪ ಒಳ್ಳೆ ಹಂಗೆ ಒಳಗಡೆ ಹೋಗ್ತಾಯಿದ್ರೆ ನೀರು. ಒಂದೊಂದು ದೇಶದಲ್ಲಿ ಒಂದೊಂದು, ಒಂದು ದೇಶದಲ್ಲಿ ಸ್ವಲ್ಪ ಆಳ ಹೋಗ್ತಾ 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 ಪೆಟ್ರೋಲ್ ಸಿಗುತ್ತೆ, ಆಯಿಲ್ ಸಿಗುತ್ತೆ ಕೆಳಗಡೆ. ಇನ್ನು ಕೆಲವೊಂದು ದೇಶಗಳಲ್ಲಿ ತೋರ್ತಾ ತೋರ್ತಾ ಹಳ್ಳ ತೋರ್ತಾ ತೋರ್ತಾ ಗೋಲ್ಡ್ ಸಿಗುತ್ತೆ, ಚಿನ್ನ ಇದೆ. ಇನ್ನೂ ಸ್ವಲ್ಪ ತೋರ್ತಾ 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 ಡೈಮಂಡ್ ಇದೆ ಒಂದೊಂದು ದೇಶಗಳಲ್ಲಿ. ಸೊ ಎಲ್ಲಾನು ಎಲ್ಲಿರೋದು? ಸುಮ್ಮನೆ ಮೇಲೆ ಹುಡ್ಕಿದ್ರೆ. ಇವತ್ತು ನಾವು ಸುಮ್ಮನೆ ಮೇಲೆ ಹುಡ್ಕೊಂಡು ಸುಮ್ಮನೆ ಏನೋ ಒಂದು ಭಾನುವಾರ ಬಂದ್ವ ಹೋದ್ವ ಅಂದರೆ ಬೇರೆ ಪ್ಲಾಸ್ಟಿಕ್ ಕವರು, ಖಾಲಿ ಬಾಟ್ಲು, ಪೇಪರ್ಗಳೇ ಸಿಗೋದು. ಸ್ವಲ್ಪ ಆಳಕ್ಕೆ, ಸ್ವಲ್ಪ ಆಳಕ್ಕೆ ಸ್ವಲ್ಪ ನಾವು ಸಮಯ ಕೊಟ್ಟು ಸ್ವಲ್ಪ ರೆವಲೇಷನ್ನ ಹುಡುಕಿ 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 ಎತ್ತಿದಾಗ ಎಲ್ಲನೂ ಆಳದಲ್ಲಿ ರಹಸ್ಯ ಇರೋದು. ಕಮಾನ್. ಸತ್ಯವೇದದಲ್ಲಿ ಯಾರೆಲ್ಲ ದೇವ್ರನ್ನ ಹಿಂಬಾಲಿಸಿದ್ರೋ, ಯಾರೆಲ್ಲ ದೇವ್ರನ್ನ ಹುಡುಕಿದ್ರೋ ಅವರೆಲ್ಲ ಸೂಪರಾಗಿ ಬಾಳಿದ್ರು. ನೋಡಿ, ಇವತ್ತು ಬೆಳಿಗ್ಗೆ ಪ್ರಸಂಗ ಕೇಳಿದವರು ಸಾಯಂಕಾಲನೂ ಬಂದವರೇ. ತಿರ್ಗಾ ಎಷ್ಟೋ ಜನಕ್ಕೆ ಬಿಸ್ನೆಸ್ ಎಲ್ಲ ಇದೆ, ಅಂಗಡಿ ಎಲ್ಲ ಮುಚ್ಚಿಬಿಟ್ಟು ಸಾಯಂಕಾಲಕ್ಕೆ ಬಂದಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ಏನು ಬಿಸ್ನೆಸ್ ಆಗಬೇಕಾಯಿತು, ಸೂಪರ್ ನ್ಯಾಚುರಲಾಗಿ ದೇವ್ರು ಅದು ಅದ್ಭುತ. ಐ ಮೀನ್ ಡಬ್ಬಲ್ ಆಗಿ ತ್ರಿಬಲ್ ಆಗಿ 100 ದೇವ್ರು ಕೊಡ್ತಾರೆ. ಯಾಕೆ ಗೊತ್ತಾ, ಹುಡುಕ್ಬೇಕು ದೇವ್ರನ್ನ ಹುಡುಕ್ಬೇಕು ಅಂತ ಬಂದಿದ್ದೀರಲ್ಲ, ಡಬಲ್ ಬ್ಲೆಸ್ಸಿಂಗ್. ಬೈ ಫೋರ್ಸ್, ಬೈಬಲಲ್ಲಿ ನೋಡ್ತೀವಿ ಬೈ ಫೋರ್ಸ್. ಈಗ 18 ರಕ್ತ ಕುಸುಮ ಇದ್ದಂಥ ಸ್ತ್ರೀ ಏನು ಮಾಡಿದ್ಲು? ಎಲ್ಲ ಕಡೆ ಪ್ರಯತ್ನ ಪಟ್ಲು, ಎಲ್ಲ ಟ್ರೈ ಮಾಡಿದ್ಲು, ಎಲ್ಲೂ ಆಗಿಲ್ಲ. ಒಂದಿನ ತೀರ್ಮಾನ ಮಾಡಿದ್ಲು, ಇವತ್ತು ಹೇಗಾದರೂ ನಾನು ಹೋಗ್ತೀನಿ, ಯೇಸು ಸ್ವಾಮಿನ ಮುಟ್ತೀನಿ. ಪ್ರಯತ್ನ ಪಟ್ಲು ಅದ್ಭುತ ನಡೆಯಿತು. ನಾನೇನು ಹೇಳ್ತೀನಿ ಅಂದರೆ, ಇದೇ ಕಾಯಿಲೆಯಲ್ಲಿ ಇದ್ದವರು ಆ ಪಟ್ಟಣದಲ್ಲಿ ಆ ಊರಲ್ಲಿ ಎಷ್ಟು ಜನ ಇದ್ದೀರಲ್ಲ, ಇವಳೊಬ್ಬಳು ಮಾತ್ರನೇ ಇದ್ದರು ಅಂದ್ಕೊಂಡ್ರೆ ಈ ಥರ ಸಾವಿರಾರು ಜನ ಇದ್ದಿರ್ತಾರೆ. ಆದರೆ ಎಲ್ಲರೂ ಪ್ರಯತ್ನ ಪಟ್ಟಿಲ್ಲ, ಇವಳು ಪ್ರಯತ್ನ ಪಟ್ಲು ಅದ್ಭುತಗಳನ್ನು ಹೊಂದ್ಕೊಂಡ್ಳು. ಆಮೇನ್. ಹೇಗಾದರೂ ನೋಡಿ, ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲೂ ಶಿ ಟ್ರೈಡ್ ಅವರ್ ಬೆಸ್ಟ್ ಟು ಕಮ್ ಅಂಡ್ ಟಚ್ ಜೀಸಸ್. ಶಿ ಟ್ರೈಡ್ ಅವರ್ ಬೆಸ್ಟ್. ಎದ್ದೊಳಕ್ಕಾಗದೇ ಇರುವಂಥ ಪರಿಸ್ಥಿತಿ, ನಿಲ್ಲಕ್ಕಾಗದೇ ಇರುವಂಥ ಪರಿಸ್ಥಿತಿ, ಶರೀರದಲ್ಲಿ ಬಲನೇ ಇಲ್ಲದೇ ಇರುವಂಥ ಪರಿಸ್ಥಿತಿ, ಆದರೆ ಮನಸ್ಸಲ್ಲಿ ಒಂದು ತೀರ್ಮಾನ ಮಾಡಿದ್ಲು, ನೋ ಐ ವಿಲ್ ನೆವರ್ ಗಿವ್ ಅಪ್. ನಾವು ಅನೇಕ ಸಮಯದಲ್ಲಿ ನಾವು ಗಿವ್ ಅಪ್ ಮಾಡಿಬಿಡ್ತೀವಿ. ವೇ ಬಿಡಪ್ಪ, ಏನು ಎಲ್ಲೋ ಯಾವತ್ತೋ ಒಂದು ದಿವಸ ಚರ್ಚ್ಗೆ ಹೋಗಿರ್ತೀವಿ, ಏನೋ ಸ್ವಲ್ಪ ಕೊಟ್ಟಿರ್ತೀವಿ, ಪ್ರಾರ್ಥನೆ ಮಾಡಿರ್ತಿತ್ತು, ನನಗೇನು ಆಗಲ್ಲ ಬಿಡು
ಅಂತ ನಾವೊಂದು ತೀರ್ಮಾನಕ್ಕೆ ಬಂದುಬಿಟ್ಟಿರ್ತೀವಿ. ಅದು ಏನೋ ಚರ್ಚಿಗೆ ಹೋಗ್ಬೇಕಲ್ಲ, ಪ್ರಾರ್ಥನೆ ಮಾಡಬೇಕಲ್ಲ, ಬೈಬಲ್ ಓದಬೇಕಲ್ಲ ಅಂತ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತಾ ಇದ್ದೀವಿ ಹೊರತು ವೈರಾಗ್ಯದಿಂದ ದೇವ್ರನ್ನ ಹುಡುಕ್ಬೇಕು, ಉತ್ತರನ ಪಡ್ಕೊಬೇಕು, ಹೇಗಾದರೂ ಆಶೀರ್ವಾದನ ಹೊಂದ್ಕೊಳ್ಳೇಬೇಕು, ನನ್ನ ಜೀವನ ನನ್ನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ ಅಂತ ವೈರಾಗ್ಯದಲ್ಲಿ ಇವತ್ತು ಅನೇಕರು ಹುಡುಕ್ತಾ ಇಲ್ಲ. ಸೊ ಈ ಪ್ರಸಂಗದ ಮೂಲಕ ನಿಮ್ಮೊಳಗಡೆ ಒಂದು ಹೊಸ ವೈರಾಗ್ಯ ಬರಲಿ. ನೋಡಿ, ಎಲ್ಲೆಲ್ಲ ಪ್ರಯತ್ನ ಪಟ್ಟು ಜನರು ಬಂದರೂ ಅಲ್ಲೆಲ್ಲ ದೇವರ ಅಟೆನ್ಷನ್ ಆ ಕಡೆ ತಿರುಗಿತು. ಬೈಬಲಲ್ಲಿ ನೀವೆಲ್ಲಾದರೂ ನೋಡಿ, ಬರ್ತಲೋಮೆ ಏನು ಹೇಳ್ತಾನೆ ಕುರುಡನು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂದರು. ಅಲ್ಲಿದ್ದವರಲ್ಲ ಏನು ಹೇಳಿದ್ರು, ಬಾಯಿ ಮುಚ್ಚು ಅಂದರು. ಶಟ್ ಯುವರ್ ಮೌತ್. ನೋಡಿ, ಪ್ರಾರ್ಥನೆ ಮಾಡಬೇಕಾದ್ರೆ ಏನಾದರೂ ಬೇಕು ಅಂತ ನೀನು ಪ್ರೇಯರ್ ಮಾಡಿ ಎಲ್ಲ ಬಂದ್ಬಿಡ್ತಿದ್ದೆ. ಹಾಂ, ಏನು ಚರ್ಚ್ಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೋಗ್ತೀಯ, ಏನು ಅದ್ಭುತ ನಡೆದಿಲ್ಲ. ಈ ರೀತಿ ಎಲ್ಲರೂ ಮಾತಾಡಿ ನಮ್ಮನ್ನು ಡಿಗ್ರೇಡ್ ಪಡಿಸ್ತಾರೆ, ನಮ್ಮ ವೈರಾಗ್ಯನ ಇನ್ನೂ ಕೊರತೆ ಮಾಡಿ. ನೋಡಿ, ಮನೆಯಲ್ಲಿದ್ದವರೇ ಸಾಕು, ಮನೆಯಲ್ಲಿರೋರೇ ಏನು ಹೇಳ್ತಾರೆ ಗೊತ್ತಾ, ಏನು ಪ್ರಾರ್ಥನೆ ಪ್ರಾರ್ಥನೆ ಅಂತೆ, ಏನು ಮಿರಕಲ್ಲೇ ನಡೆದಿಲ್ಲ. ವೆಯ್ಟ್, ಸ್ವಲ್ಪ ದಿವಸ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆದಾಗ, ಏನಪ್ಪ ಇವನು ಇಷ್ಟು ಬಡ್ಕೊಳ್ತಾ ಇದ್ನಲ್ಲ ನೋಡಿ ಇವತ್ತು ಹೆಂಗೆ ಆಗಿಬಿಟ್ಟಿದ್ದಾನೆ ಅಂತ ಒಂದು ದಿವಸ ಜನ ನೋಡಿ ಹೇಳುವಂತೆ ನಿನ್ನ ಪರಿಸ್ಥಿತಿಗಳು ದೇವರು ಬದಲಾವಣೆ ಮಾಡ್ತಾರೆ, ಆಗ ಜನರಿಗೆ ಅರ್ಥ ಆಗುತ್ತೆ ನೀವು ಯಾರು ಅಂತ. ಅವಾಗ ಎಲ್ಲರೂ ಹೇಳಿದ್ರು ಬಾಯಿ ಮುಚ್ಚು ಅಂತ. ಸತ್ಯವೇದ ಹೇಳುತ್ತೆ ಅವನು ಇನ್ನೂ ಹೆಚ್ಚಾಗಿ, ಎಲ್ಲರೂ ಹೇಳಿ ಇನ್ನೂ ಹೆಚ್ಚಾಗಿ, ದಾವಿದನ ಕುಮಾರನೇ ಜೀಸಸ್ ಸ್ಟುಡ್. ಎಷ್ಟು ಕುರುಡ್ರು ಇದ್ದಿರ್ಬೋದು ಅಲ್ಲಿ, ಎಷ್ಟು ಸಿಕ್ ಪೀಪಲ್ ಇದ್ದಿರ್ಬೋದು, ಎಲ್ಲರನ್ನು ದೇವ್ರು ಕರೆದಿಲ್ಲ, ಆದರೆ ಯಾರು ಯೇಸುವೆ ಅಂತ ಕರೆದ್ರೆ ಅಲ್ಲೇ ಅಟೆನ್ಷನ್ ಹೋಗುತ್ತೆ. ದೇವ್ರು ಹೇಳ್ತಾರೆ ಅವನ್ನ ಕರ್ಕೊಂಬಪ್ಪ, ಯಾಕೆ ಜೀಸಸ್ ಅಟೆನ್ಷನ್ ಅವನ ಕಡೆ ಯಾಕೆ ಹೋಯ್ತು ಗೊತ್ತಾ, ಕಿರ್ಚಾಡ್ತಾ ಇದ್ದ, ಯೇಸುವೆ 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 ದಾವಿದನ ಕುಮಾರನೇ ಜೀಸಸ್ ಸ್ಟುಡ್. ಎಷ್ಟೋ ಜನ ಯೇಸು ಸ್ವಾಮಿನ ಮುಟ್ಟಿದ್ರು, ಈ ರಕ್ತ ಕುಸುಮವುಳ್ಳ ಈ ಸ್ತ್ರೀ ಮುಟ್ಟಿದಾಗ ಮಾತ್ರ ದೇವ್ರು ಹೇಳ್ತಾರೆ ಯಾವುದೋ ಒಂದು ಶಕ್ತಿ ನನ್ನಿಂದ ಹೋಯ್ತು, ಯಾರು ನನ್ನನ್ನು ಮುಟ್ಟಿದ್ದು ಅಂತ. ಶಿಷ್ಯರು ಕೇಳ್ತಾರೆ ಎಷ್ಟು ಜನ ಮುಟ್ತಾರೆ ನೋಡಿ, ನಂಬಿಕೆಯಲ್ಲಿ ಮುಟ್ಟಿದ್ಲು. ಇನ್ನೊಂದು ಸ್ಟೋರಿನೂ ಇದೆ ಸತ್ಯವೇದದಲ್ಲಿ, ಜಕ್ಕಾಯನು, ಜಕ್ಕಾಯನ ಕತೆ ಎಲ್ಲರಿಗೂ ಗೊತ್ತು. ಅವನು ಗಿಡ್ಡನಾದದ್ರಿಂದ, ಲೋಕ 19 ಅಧ್ಯಾಯದಲ್ಲಿ ಇದೆ, ಅವನು ಗಿಡ್ಡನಾದದ್ರಿಂದ ಏನು ಮಾಡೋಕ್ಕಾಗಿಲ್ವಂತೆ, ಯೇಸು ಸ್ವಾಮಿನ ನೋಡೋಕ್ಕಾಗಲಿಲ್ಲ. ಅಯ್ಯೋ ಬಿಡು, ದೇವ್ರು ನನ್ನನ್ನು ಹಿಂಗೆ ನನ್ನನ್ನು ಕುಳ್ಳಿಕೆ ಇಟ್ಬಿಟ್ಟಿದ್ದ, ನಾನೇನು ಮಾಡಲಿ ಅಂದ್ಬಿಟ್ಟು ಮನೆಗೆ ಹೋಗಿಲ್ಲ. ಅವನೇನು ಮಾಡ್ದ, ಬಿಡಬಾರ್ದು, ಇವತ್ತು ಹೆಂಗಾದರೂ ಯೇಸು ಸ್ವಾಮಿನ ನೋಡಲೇಬೇಕು. ಎಷ್ಟು ಜನ ಅಲ್ಲಿದ್ದರು, ಯಾಕೆ ಯೇಸು ಸ್ವಾಮಿ ಯಾರ ಮನೆಗೆ ಹೋಗಿಲ್ಲ, ಆ ಪ್ರಯತ್ನ ಆ ಪ್ರಯಾಸನ ದೇವ್ರು ನೋಡಿದ್ರು. ದ ಕಮಿಟ್ಮೆಂಟ್, ದ ಟೈಮ್ ವಾಟ್ ಯು ಗಿವ್ ಫಾರ್ ಗಾಡ್, ದೇವ್ರು ನೀನು ಕೊಡುವಂಥ ಸಮಯ, ದೇವ್ರು ನೀನು ಕೊಡುವಂಥ ಹಣ, ದೇವ್ರು ನೀನು ಕೊಡುವಂಥ ದಶಮಾಂಶ, ದೇವ್ರು ಕೊಡುವಂಥ ಕಾಣಿಕೆ, ದೇವ್ರಿಗೆ ಅಂತ ನೀನು ಕೊಡುವಂಥ ಆರಾಧನೆಗೆ ಟೈಮು, ಸಭೆಗೆ ಡಬ್ಬಲ್ ಎಫರ್ಟ್ ಎತ್ಕೊಂಡು ಬರೋದು, ಇದೆಲ್ಲ ಯಾವತ್ತೂ ವೇಸ್ಟ್ ಆಗೋದೇ ಇಲ್ಲ. ನೋಡಿ, ಅವನೇನು ಮಾಡ್ತಾನೆ ಮೇಲೆ, ಎಲ್ಲರೂ ಯೇಸು ಸ್ವಾಮಿ ನೋಡಿದ ತಕ್ಷಣ ಅವನ್ನ ನೋಡಿದಾಗ ಎಲ್ಲರೂ ಏನು ಅನ್ಕೊಂಡ್ರು ಗೊತ್ತಾ, ಇವನಿಗೆ ಐತಿ ಇವತ್ತು ಸರಿಯಾಗಿ ಕೊಡ್ತಾರೆ ಯೇಸು ಸ್ವಾಮಿ. ಯಾಕೆ ಗೊತ್ತಾ, ಆ ಊರಲ್ಲೇ ದೊಡ್ಡ 420 ಅವನು. ಜಕ್ಕಾಯನ ಯಾರು, ಎಲ್ಲರ ಹತ್ರನೂ ಟ್ಯಾಕ್ಸು 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 ಅಂತ ವಸೂಲಿ ಮಾಡ್ತಾ ಇದ್ದವನು ಅವನು. ಆ ಊರಲ್ಲಿರೋರ್ಗು ಯಾರಿಗೂ ಅವನು ನೋಡಿದ್ರೆ ಆಗಲ್ಲ, ಯೇಸು ಸ್ವಾಮಿ ಸರಿಯಾಗಿ ಕೊಡ್ತಾರೆ, ನೀನು ನರ್ಕಕ್ಕೆ ಹೋಗ್ತೀಯಾ ಹಂಗೆ ಹಿಂಗೆ ಅಂತ ಏನಾದರೂ ಹೇಳ್ತಾನೆ. ನೋಡ್ರಿ ಯೇಸು ಸ್ವಾಮಿ, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆಹಾ, ಎಲ್ಲರೂ ಬಾ, ಏನ ಊಟಕ್ಕ, ನಾನಿವತ್ತು ನಿಮ್ಮ ಮನೆಗೆ ಬರ್ತೀನಪ್ಪ. ಸೊ ಅವನ ಪಾಪಿನೋ ಅವನು ಕೆಟ್ಟವನೋ ಅವನು 420 ಅದೆಲ್ಲ ದೇವ್ರು ನೋಡಿಲ್ಲ, ಪ್ರಯಾಸ ಪ್ರಯತ್ನ. ಅವನ ಲೈಫ್ ಹೆಂಗಿದೆ ಅನ್ನೋದು ಮುಖ್ಯ ಅಲ್ಲ, ಅವನ ಪ್ರಯತ್ನ ಹೆಂಗಿದೆ ಅನ್ನೋದೇ ದೇವ್ರು ನೋಡೋದು. ಆಮೆನ್. ತುಂಬ ಹೋಲಿಯಾಗಿ ಸೂತ್ರ 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 ಅಂದ್ಕೊಂಡು ಚರ್ಚೆಗೆ ಬರಲ್ಲ ಅಂದರೆ ಏನು ಪ್ರಯೋಜನ?
ನೋಡಿ, ಲೈಫ್ ಎಷ್ಟೋ ವರ್ಸ್ಟ್ ಆಗಿತ್ತು, ಆದರೆ ಯೇಸು ಸ್ವಾಮಿ ಎಂಥವರಾಗಿರ್ಬೋದು ಅಂತ ಅವನು ಪ್ರಯಾಸ ಪಟ್ಟು ಮರ ಹತ್ತದ ನೋಡಿದೆ. ಜೀಸಸ್ ಸ್ಟುಡ್ ದೇರ್ ಆ್ಯಂಡ್ ಕಾಲ್ಡ್ ಜಕಯಸ್, ಕಮ್, ಐ ವಿಲ್ ಕಮ್ ಟು ಯುವರ್ ಹೌಸ್. ಅಯ್ಯೋ, ತಟ್ಟನೆ ಹಿಡಿದು ಓಡಿ ಬರ್ತಾನೆ ನೋಡಿ ಅವನು. ಯೇಸು ಸ್ವಾಮಿ ಬಂದಿದ ತಕ್ಷಣ ಹೇಳ್ತಾನೆ, ನಾನು ಯಾರ ಹತ್ರ ಮೋಸ ಮಾಡಿದ್ರೆ ನಾಲ್ಕು ರಷ್ಟು ಕೊಟ್ಬಿಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಜಸ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್ ಮೇಡ್ ದ ಡಿಫ್ರೆನ್ಸ್. ಯೇಸು ಸ್ವಾಮಿ ಏನಾದರೂ ಹೇಳಿದ್ರ, ನೀನು ಕೊಟ್ಬಿಡು ನೋಡು, ಕೊಟ್ಟಿಲ್ಲ ಅಂದರೆ ಅಷ್ಟೇ, ನಾನು ಇವತ್ತು ಮನೆಗೆ ಬಂದಿದ್ದೀನಿ, ಎಲ್ಲ ನೀನು ಸರಿ ಮಾಡ್ಕೊಬೇಕು, ಅದು ಮಾಡ್ಕೊಂಬಿದ್ದು. ನೋಡಿ, ಯಾವ ಗ್ರೇಸ್ ಒಳಗಡೆ ಬರುತ್ತೋ ಎಲ್ಲನೂ ಕರೆಕ್ಷನ್ ಆಗಿಬಿಡುತ್ತೆ. ಐ ಮೀನ್, ಪ್ರಯತ್ನ ಪಟ್ಟರೆ ಸಾಕು, ಪ್ರಯಾಸ ಪಟ್ಟರೆ ಸಾಕು. ನೋಡಿ, ಪ್ರಯತ್ನ ಪ್ರಯಾಸ ಅಂದರೆ ಏನು ಗೊತ್ತಾ, ಹಂಗೇ ಮೊಣಕಾಲಲ್ಲಿ ನಿಲ್ಲಬೇಕು, ಉಪವಾಸ ಎತ್ತಬೇಕು, ನಾನು ಅದನ್ನೆಲ್ಲ ಹೇಳ್ತಾ ಇಲ್ಲ. ದೇವ್ರ ರೆವಲೇಷನ್ ಏನಾದರೂ ಹುಡುಕ್ಬೇಕು, ಒಂದು ಮೆಸೇಜ್ ಕೇಳೋಣ, ಇನ್ನೊಂದು ಎರಡು ಮೆಸೇಜ್ ಕೇಳೋಣ, ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ನಾವು ಚರ್ಚ್ಗೆ ಹೋಗೋಣ, ಎರಡು ಸರ್ವಿಸ್ ಆದರೂ ಪರವಾಗಿಲ್ಲ, ನಾವು ಅಟೆಂಡ್ ಮಾಡೋಣ. ಇಂಥ ವೈರಾಕ್ಯ ನಮ್ಮ ಒಳಗಡೆ ಇರಬೇಕು. ಯಾಕಂದರೆ ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಸೊ ಲೈಫಲ್ಲಿ ಬಿಡುಗಡೆಯಾಗಿ ಜೀವಿಸಬೇಕು ಅಂದರೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ನಾವು ದೇವ್ರನ್ನ ಹುಡುಕ್ಬೇಕು ಅಂತ ನಾವು ಹೋಗ್ಬೇಕು. ದೇವರನ್ನು ಆರಾಧಿಸುವವರು ದೇವ್ರನ್ನ ಮುಖ್ಯತ್ವ, ದೇವ್ರನ್ನ ಫಸ್ಟ್ ಸ್ಥಾನದಲ್ಲಿ ಇರೋರನ್ನ ದೇವರು ಸುಮ್ಮನೆ ವೇಸ್ಟಾಗಿ ಹುಡ್ಕೋ ಕೇಳೋದಿಲ್ಲ. ಹುಡುಕಿದ್ರೆ ಪ್ರತಿಫಲನೂ ಕೊಡ್ತಾರೆ. ಎಲ್ಲರೂ ಹೇಳಿ, ಹುಡುಕಿದ್ರೆ. ನೋಡಿ, ಸತ್ಯವೇದ ಹೇಳುತ್ತೆ, ಮತ್ತಾಯನ ಬರೆದ ಪುಸ್ತಕ 6:6, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6:6. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಅಷ್ಟೇ, ನಿನಗೆ ಫಲ ಕೊಡುವನು ಅಂತ ಕನ್ನಡದಲ್ಲಿ ಅಷ್ಟೇ ಇದೆ, ಇಂಗ್ಲೀಷಲ್ಲಿ ಚೆನ್ನಾಗಿ ಬಂದಿದೆ ನೋಡಿ. ಬಟ್ ವೆನ್ ಯು ಪ್ರೇ, ಗೋ ಇನ್ ಟು ಯುವರ್ ಮೋಸ್ಟ್ ಪ್ರೈವೇಟ್ ರೂಮ್ ಅಂಡ್ ಕ್ಲೋಸಿಂಗ್ ದ ಡೋರ್, ಪ್ರೇ ಟು ಯುವರ್ ಫಾದರ್ ಹೂ ಈಸ್ ಇನ್ ಸೀಕ್ರೆಟ್, ಆ್ಯಂಡ್ ಯುವರ್ ಫಾದರ್ ಹೂ ಸೀಸ್ ಇನ್ ಸೀಕ್ರೆಟ್ ವಿಲ್ ರಿವಾರ್ಡ್ ಯು ಇನ್ ದ ಓಪನ್. ಓಪನ್ ಬ್ಲೆಸಿಂಗ್, ಎಲ್ಲರೂ ನೋಡಿ ವಾ ಅನ್ಬೇಕಾ? ಸೀಕ್ರೆಟ್ ಆದ ಕೆಲಸಗಳು ಮಾಡಿ, ಡೂ ಇಟ್ ಸೀಕ್ರೆಟ್ಲಿ. ವಾಟ್ ಯು ಆರ್ ಗಿವಿಂಗ್ ಗಾಡ್ ನೋಸ್ ದಟ್. ಕಾಣಿಕೆ ಬ್ಯಾಗ್ ಬಂದಾಗ ನಾವೇನು ಮಾಡ್ತಾ ಇದ್ದೀವಿ, ಏನು ಹಾಕ್ತಾ ಇದ್ದೀವಿ, ಏನು ತೀರ್ಮಾನ ಮಾಡಿದ್ದೀವಿ, ಅದನ್ನು ನನಗೂ ದೇವ್ರಿಗೆ ಮಾತ್ರನೇ ಗೊತ್ತು. ಡೂ ಇಟ್ ಸೀಕ್ರೆಟ್ಲಿ, ಹೀ ವಿಲ್ ಬ್ಲೆಸ್ ಯು ಓಪನ್ಲಿ. ಓಪನ್ ಬ್ಲೆಸ್ಸಿಂಗ್, ಎಲ್ಲರೂ ನೋಡ್ತಾರೆ ಆಶೀರ್ವಾದ ಬೇಕಾ? ಸೀಕ್ರೆಟ್ ಕೆಲಸಗಳು ಮಾಡಿ. ಆಮೇಲೆ ನನ್ನ ಮೆಸೇಜ್ ಯಾವುದೋ ಇತ್ತು, ಎಲ್ಲೋ ಹೋಗ್ತಾ ಇದ್ದೀನಿ, ಬಟ್ ಐ ನೋ ಹೋಲಿ ಸ್ಪಿರಿಟ್ ಇಸ್ ಸ್ಪೀಕಿಂಗ್. ಯಾರ ಹತ್ರ ಒಂದು ದೇವ್ರು ಮಾತಾಡ್ತಾ ಇದ್ದಾರೆ ನೋಡಿ. ಯಾವುದೂ ಅನ್ಎಕ್ಸ್ಪೆಕ್ಟೆಡಾಗಿ ಸಡನ್ನಾಗಿ ಆಗಲ್ಲ, ಎಲ್ಲದಕ್ಕೂ ಒಂದು ಪ್ರಾಸೆಸ್ ಇದೆ ನೋಡಿ. 2 Corinthians 9:10, 2 Corinthians ಬರೆದ ಪುಸ್ತಕ 9:10 Now he who supplies seed to the sower, he who supplies seed to the sower, he will supply seed, ಎಲ್ಲರೂ ಹೇಳಿ, he will supply seed only to the sower. ಇನ್ನೊಂದು ಸತಿ ಕೇಳ್ಕೊಳ್ಳಿ. He who supplies seed to the sower and bread for everybody. ಅರ್ಥ ಆಗಿಲ್ಲ. He will supply seed to the sower, bread for everybody. ತಿನ್ನಕ್ಕೆ ಊಟ ಸಾಯೋವರೆಗೂ ಹಾಕೋದು ದೇವ್ರ ಕರ್ತವ್ಯ, ಹಾಕೆ ಹಾಕ್ತಾರೆ. ಆದರೆ ಎಕ್ಸ್ಟ್ರಾ ಮಾಡೋ ಥರ ನಿನಗೆ ಬೇಕು ಅಂದರೆ ಬಿತ್ತೋವ್ರಿಗೆ ಮಾತ್ರ, ಕೊಡೋರ್ಗೆ ಮಾತ್ರನೇ ದೇವ್ರು ಕೊಡೋದಂತೆ. ಕಮಾನ್, ನೀವು ಸುಮ್ಮನೆ ಏನೋ ತಿನ್ಕೊಂಡು ಚೆನ್ನಾಗಿರ್ತೀವಿ ಅಂದ್ರೂ ನೋ ಪ್ರಾಬ್ಲಮ್. ದೇವ್ರ ರಾಜ್ಯಕ್ಕೆ ನಾನು ಕೊಡೋರಾಗಿರ್ಬೇಕು ಅಂದರೆ ಅದಕ್ಕೆ ಸಪ್ಲೈನೂ ದೇವರೇ ಮಾಡ್ತಾರಂತೆ. ನೀವು ಹೇಳಬೇಕು, ದೇವರೇ ಲಕ್ಷ ಲಕ್ಷ ಬಿತ್ತ ಥರ ದೇವ್ರು ನನ್ನ ಆಶ್ವಾಸಪ್ಪ, ಲಕ್ಷ ಲ್ಯಾಕ್ಸ್ ಟುಗೆದರ್ ಚೆಕ್ ಹಾಕಿ ಹಂಗೆ ಕೊಡೋ ಥರ ದೇವ್ರು ನನ್ನ ಆಶ್ವಾಸ ದೇವರೇ ಅಂತ ಹೇಳಿ ನೋಡಿ. ಕೊಡುವವ್ರ ಹತ್ರ ದೇವರೇ ಸಪ್ಲೈ ಮಾಡ್ತಾರಂತೆ. ವಾ, ಹೀ ಹೂ ಸಪ್ಲೈಸ್, ವಾ ಸಪ್ಲೈ ಮಾಡ್ತಾರಂತೆ. ತಗೋ, ಕಮಾನ್, ಟೇಕ್ ಇಟ್, ಟೇಕ್ ಇಟ್, ಬಿಕಾಸ್ ಯು ಆರ್ ಸೋವರ್. ಕಮಾನ್, ಹೀ ವಿಲ್ ಸಪ್ಲೈ, ಸಪ್ಲೈ ತಗೋ. ಫಸ್ಟ್ ನನ್ನ ಹತ್ರ ಬಂದರೆ ನೀನಿರಲ್ಲ, ಆ ದೇವರಿಗೆ ಗೊತ್ತು.
ಅದಕ್ಕೆ ಗ್ರೌಂಡ್ ವರ್ಕ್ ಫಸ್ಟ್ ಮಾಡಬೇಕು. ಫಸ್ಟು ಗ್ರೌಂಡ್ ವರ್ಕ್ ಮಾಡಬೇಕು. ಫಸ್ಟ್ ಒಂದು ಸೀಡ್ ಹಾಕೋಕ್ಕಿಂತ ಮುಂಚೆ ದೇವ್ರು ಗ್ರೌಂಡ್ ವರ್ಕ್ ಮಾಡ್ತಾರೆ. ಅದಕ್ಕೇ ಹೇಳ್ತಾರೆ ಅದು ಕಮ್ಯುನಿಕೇಷನ್, ಫೆಲೋಶಿಪ್, ದೇವರೊಂದಿಗೆ ಇರುವಂಥ ವೈರಾಗ್ಯ, ಚಿಕ್ಕ ಚಿಕ್ಕದ್ರಲ್ಲಿ ದೇವ್ರಿಗೆ ಎತ್ತಿಡೋದು, ಪ್ರಾರ್ಥನೆಗೆ ಬರೋದು, ಡಬಲ್ ಸರ್ವೀಸ್ಗೆ ಬರೋದು, ಇದೆಲ್ಲ ಗ್ರೌಂಡ್ ಪ್ರಿಪರೇಷನ್. ನಿಮ್ಮನ್ನು ಯಾಕೆ ಎರಡು ಸರ್ವೀಸ್ ಬರೋಕ್ಕೆ ಹೇಳೋದು? ಗಾಡ್ ಈಸ್ ಪ್ರಿಪೇರಿಂಗ್ ಯು. ಏನಕ್ಕೆ ಕೊಡು 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 ಅಂತ ಹೇಳೋದು? ನಿನ್ನ ಮೈಂಡನ್ನು ದೇವ್ರು ಪ್ರಿಪೇರ್ ಮಾಡ್ತಾ ಇದ್ದಾರೆ. 1,000 ರೂಪಾಯಿ, 2,000, 3,000, 4,000, 5,000 ಕೊಡೋದು ಕಲ್ತ್ಕೋ. 100,000 ಕೊಡೋ ಥರ ಒಂದು ದಿವಸ ನಿನಗೆ ಟೈಮ್ ಬಂದಾಗ ದೊಡ್ಡದಾಗ ಅನಿಸಲ್ಲ. ಕಾಸೇ ಕೊಡದೇ ಇರೋರು 100,000 ಕೊಡಬೇಕು ಅಂದರೆ ಅವ್ರಿಗೆ ಆಗಲೇ ಎದೆ ಹಿಡ್ಕೊಂಬಿಡ್ತಾರೆ. 100,000 ಮೋಕ್ಷಕ್ಕೆ ಹೋಗ್ಬಿಡ್ತಾರೆ ಆಮೇಲೆ. ಸೊ ಪ್ರಾಕ್ಟೀಸ್ ಫ್ರಮ್ 100 ರುಪೀಸ್, ಪ್ರಾಕ್ಟೀಸ್ ಫ್ರಮ್ 500, ಪ್ರಾಕ್ಟೀಸ್ 1,000, ಪ್ರಾಕ್ಟೀಸ್ 2,000, 3,000, 4,000. ನೋಡಿ ಮಾಡ್ತಾ ಇರಿ, ನೋಡಿ ಹೆಂಗೆ ಹೆಂಗೆ ಸಪ್ಲೈಸ್ ಚೇಂಜ್ ಆಗ್ತಾ ಇರ್ತದೆ. ದೇವ್ರು ಹೆಂಗೆ ಎಲ್ಲ ಪರಿಸ್ಥಿತಿಗಳನ್ನ ಚೇಂಜ್ ಮಾಡ್ತಾರೆ ನೋಡಿ. ಹೀ ಹೂ ಸಪ್ಲೈಸ್. ನೋಡಿ ಇನ್ನೊಂದು ಚೆನ್ನಾಗಿ ಗಮನಿಸ್ಬೇಕು. ವರ್ಸ್ 6, ಇದರಲ್ಲೇ 6. ರಿಮೆಂಬರ್ ದಿಸ್, ಹೂವೆವರ್ ಸೋ ಸ್ಪೇರಿಂಗ್ಲಿ ವಿಲ್ ಆಲ್ಸೋ ರೀಪ್ ಸ್ಪೇರಿಂಗ್ಲಿ. ಹೆಡಿಂಗ್ ರಿಮೆಂಬರ್ ದಿಸ್. ಇನ್ನೊಂದ್ಸತಿ ರಿಮೆಂಬರ್ ದಿಸ್. ಇನ್ನೊಂದ್ಸತಿ ರಿಮೆಂಬರ್ ದಿಸ್. ಡೋಂಟ್ ಫರ್ಗೆಟ್ ದಿಸ್. ಎವ್ರಿವನ್ ಶುಡ್ ರಿಮೆಂಬರ್ ದಿಸ್. ವಾಟ್? ಹೂವೆವರ್ ಸೋ ಸ್ಪೇರಿಂಗ್ಲಿ ವಿಲ್ ಆಲ್ಸೋ ರೀಪ್ ಸ್ಪೇರಿಂಗ್ಲಿ. ಬೇರೆ ಟ್ರಾನ್ಸ್ಲೇಷನ್ ಚೇಂಜ್ ಮಾಡಮ್ಮ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಎಲ್ಲರಿಗೂ ಸೇಮ್ ಆಶೀರ್ವಾದ ಇಲ್ವಲ್ಲ ಬೈಬಲಲ್ಲಿ? ಗಾಡ್ ಈಸ್ ಗುಡ್. ಎಲ್ಲ ಹುಸ್ಸು ಪುಸ್ ಅಂತ ಆಗ್ಬಿಟ್ರು. ವಾಟ್ ಈಸ್ ದಿಸ್? ಗಾಡ್ ಈಸ್ ಗುಡ್. ಯೆಸ್, ಈಸ್ ಆಲ್ವೇಸ್ ಗುಡ್. ಬಟ್ ರಿಮೆಂಬರ್, a stingy planter gets a stingy crop, a lavish planter gets a lavish plant, lavish crop. Wow. Enge devaru ollevare, but nin prayatna, nin commitment, nin tirmana innonanta karkondu hogutte. Adike helodu innu echagi ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ಎಷ್ಟು ಇವಾಗಿರೋದು ಸಾಕ? ಈಗಿರೋ ಪ್ರೆಸೆನ್ಸ್ ಸಾಕ? ಈಗಿರೋ ಅನಾಯಿಂಟಿಂಗ್ ಸಾಕ? ಈಗಿರೋ ಒಂದು ಭಾನುವಾರ ಒಂದು ದಿವಸ ಒಂದು ಸರ್ವಿಸ್ ಸಾಕ? ಏನೋ ಭಾನುವಾರ ಒಂದು ದಿವಸ ಬೈಬಲ್ ತೊಗೊಂಡು ಓಡಿ ಬರ್ತೀವಲ್ಲ, ಸಾಕ? ನೋ. ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ಹೇಳೋಣವ? ಇನ್ನೂ ಹೆಚ್ಚಾಗಿ ರಿಮೆಂಬರ್, ರಿಮೆಂಬರ್. ಎಲ್ಲರೂ ಹೇಳಿ, ಜೋರಿಗೆ ಹೇಳಿ. ಇವತ್ತಿ ಮೆಸೇಜ್ ಟೈಟಲ್ ಅಷ್ಟೇ ವೈ, ಅಷ್ಟೇ ಮುಗೀತು ಇವತ್ತಿನ ಟೈಟಲ್. ಇವತ್ತು ಪಾಸ್ಟರ್ ಏನು ಮೆಸೇಜ್ ಕೊಟ್ಟರು ಅಷ್ಟೇ.
ರಿಮೆಂಬರ್, ಎ ಸ್ಟಿಂಜಿ ಪ್ಲಾಂಟರ್ ಗೆಟ್ಸ್ ಎ ಸ್ಟಿಂಜಿ ಕ್ರಾಪ್, ಎ ಲ್ಯಾವಿಶ್ ಪ್ಲಾಂಟರ್ ಗೆಟ್ಸ್ ಎ ಲ್ಯಾವಿಶ್ ಕ್ರಾಪ್. ದಟ್ಸ್ ಆಲ್. ಕ್ರಿಶ್ಚಿಯಾನಿಟಿ ಮುಗೀತು. ಯಾಕೆ ಎಲ್ಲರೂ ಒಂದೇ ಥರ ಇಲ್ಲ? ಸಮ್ ಪೀಪಲ್ ಆರ್ ಸ್ಟಿಂಜಿ, ಸಮ್ ಪೀಪಲ್ ಆರ್ ಲ್ಯಾವಿಶ್. ಡೂ ಯು ವಾಂಟ್ ಟು ಬಿ ಎ ಸ್ಟಿಂಜಿ ಕ್ರಿಶ್ಚಿಯನ್ ಆರ್ ಡೂ ಯು ವಾಂಟ್ ಟು ಬಿ ಎ ಲ್ಯಾವಿಶ್ ಕ್ರಿಶ್ಚಿಯನ್? ಲ್ಯಾವಿಶ್ ಆಗಿ ಬಳಬೇಕಾ? ಲ್ಯಾವಿಶ್ ಆಗಿ ಕೊಡಿ. ಈ ಟಾಪಿಕೆಲ್ಲ ಮಾತಾಡಿದ್ರೆ ನಮ್ಮನ್ನು ಫೇಕ್ ಪಾಸ್ಟರ್ ಲಿಸ್ಟಲ್ಲಿ ಇಟ್ಬಿಡ್ತಾರೆ. ಆದರೆ ನೋ ಪ್ರಾಬ್ಲಮ್, ಆಶೀರ್ವದಿಸ್ಬೇಕು. ದೇವರು ನಿಮ್ಮನ್ನು ಇನ್ನೊಂದು ಸ್ಟೆಪ್ ಕರ್ಕೊಂಡು ಹೋಗಬೇಕು, ನಿಮ್ಮನ್ನು ಮೇಲೆ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಇದನ್ನು ಮಾತಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇದನ್ನು ಯಾವ ಪಾಸ್ಟರ್ ಮಾತಾಡಿದ್ರು ಅವ್ರು ಫೇಕ್ ಪಾಸ್ಟರ್ ಲಿಸ್ಟ್ಗೆ ಹೋಗ್ಬಿಡ್ತಾರೆ ಆಟೋಮೆಟಿಕ್ಕಾಗಿ. ಪರವಾಗಿಲ್ಲ ಬಿಡಿ, ಎಷ್ಟೋ ಲಿಸ್ಟಲ್ಲಿ ನನ್ನನ್ನು ಹಾಕೋರೆ, ಇದೊಂದು ಲಿಸ್ಟ್ಗೆ ಹಾಕೊಂಡ್ಲಿ. ಪೌಲನ್ನು ಮಾಡ್ತಾ ಇದ್ದಂಥ ಕೆಲಸ, ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 6:10, ಪೌಲನ ಮಿನಿಸ್ಟ್ರಿ. ಇನ್ನೊಂದು ಯಾವುದಿತ್ತು ನೋಡಿ, ಪೌಲನ್ ಏನೇನೆಲ್ಲ ಮಿನಿಸ್ಟ್ರಿ ಮಾಡಿದ್ರು. 2 ಕೊರಿಂಥದವ್ರು ಬರೆದ ಪುಸ್ತಕ 6:10, ಇಲ್ಲಿ ಗಮನಿಸಿ. ಓದೋಕ್ಕಿಂತ ಮುಂಚೆ ಪೌಲನ್ ಏನೇನೆಲ್ಲ ಮಿನಿಸ್ಟ್ರಿ ಮಾಡಿದ್ದಾರೆ, ಪೌಲನ್ನು ಏನೇನೆಲ್ಲ ಮಿನಿಸ್ಟ್ರಿ ಮಾಡಿದ್ದಾರೆ. ಹೀಲಿಂಗ್ ಮಿನಿಸ್ಟ್ರಿ ಮಾಡಿದ್ದಾರೆ. ನೆಕ್ಸ್ಟ್ ಗಾಸ್ಪಲ್. ನೆಕ್ಸ್ಟ್ ಮಿರಕಲ್, ಅದ್ಭುತಗಳು. ನೆಕ್ಸ್ಟ್ ಸತ್ತಿರೋರನ್ನ ಎಬ್ಬಿಸಿದ್ದಾರೆ. ಸೊ ಪೌಲನ್ ಎಲ್ಲ ಮಿನಿಸ್ಟ್ರಿ ಮಾಡಿದ್ದಾರೆ. ಈ ಮಿನಿಸ್ಟ್ರಿ ಮಾಡಿರೋದು ಯಾರಿಗೂ ಗೊತ್ತಿಲ್ಲ ನೋಡಿ, ಇವಾಗ ಓದಿ. ಆಸ್ ಸೋರೋಫುಲ್ ಯಟ್ ಆಲ್ವೇಸ್ ರಿಜಾಯ್ಸಿಂಗ್, ಆಸ್ ಪೂರ್ ಯಟ್ ಮೇಕಿಂಗ್ ಮೆನಿ ರಿಚ್. ಯಟ್ ಮೇಕಿಂಗ್ ಮೆನಿ ರಿಚ್, ಮೇಕಿಂಗ್ ಮೆನಿ ರಿಚ್. ಎಲ್ಲರೂ ಹೇಳಿ, ಮೇಕಿಂಗ್ ಮೆನಿ ರಿಚ್. ಪೌಲನ್ ಮಿನಿಸ್ಟ್ರಿ ಏನು ಗೊತ್ತಾ? ಮೇಕಿಂಗ್ ಮೆನಿ ರಿಚ್, ಮೇಕಿಂಗ್ ಮೆನಿ ರಿಚ್. ಇದು ಹೇಳಿದರೆ ನಿನಗೆ ಉಚ್ಚ. ಇದನ್ನು ನಾವು ಏನಾದರೂ ಬೋಧಿಸ್ಬಿಟ್ರೆ ಉಚ್ಚ ಅಂತಾರೆ. ಬೈಬಲ್ ಹೇಳುತ್ತೆ, ಬಟ್ ವಿ ಮೇಕ್ ಮೆನಿ ಪೀಪಲ್ ರಿಚ್. ವಾವ್. ಪೌಲನ್ ಕೆಳಗಡೆ ಇದ್ದವ್ರನ್ನೆಲ್ಲ ಸಾಹುಕಾರ ಮಾಡೋ ಕೆಲಸ ಇತ್ತು. ಇದನ್ನು ಯಾರಾದರೂ ಅಳಿಸ್ಬಿಡ್ಲಿ ಬೈಬಲಿಂದ, ನೋಡೋಣ. ನೋವೇ ನೋಡಿ, ವಿ ಆರ್ ಆಲ್ವೇಸ್ ಗ್ಲ್ಯಾಡ್ ವಿ ಸೀಮ್ ಪೋರ್. ಅವನೇ ಪೌಲನ್ ಹೇಳಿ, ವಿ ಸೀಮ್ ಪೋರ್ ಅಂದರೆ ಇವತ್ತು ನನ್ನ ಹತ್ರ ಏನೂ ಇಲ್ಲ, ಆದರೂ ಬಟ್ ವಿ ಮೇಕ್ ಮೆನಿ ಪೀಪಲ್ ರಿಚ್. ಇವಾಗ ನನ್ನ ಹತ್ರ BMW ಇಲ್ಲಾಂದ್ರೆ ನಿಮ್ಮ ಹತ್ರ BMW ಬರೋ ಥರ ಮಾತಾಡ್ತೀನಿ. ನಿಮಗೆ ಬಂದರೆ ನನಗೆ ಬರುತ್ತೆ ಆಮೇಲೆ. ಆಮೇಲೆ ನೋಡಿ ಎಷ್ಟು ಸೂಪರ್ ಆಗಿದೆ ವಾಕ್ಯ, ವಿ ಮೇಕ್ ಮೆನಿ ಪೀಪಲ್ ರಿಚ್. ವಾ. ಸೊ ಪೌಲ್ಸ್ ಮಿನಿಸ್ಟ್ರಿಯಲ್ಲಿ ಮಿರಕಲ್ ಮಿನಿಸ್ಟ್ರಿ, ಹೀಲಿಂಗ್ ಮಿನಿಸ್ಟ್ರಿ, ಗಾಸ್ಪಲ್ ಮಿನಿಸ್ಟ್ರಿ, ಇದು ಜನರನ್ನು ಐಶ್ವರ್ಯವಂತನಾಗಿ ಮಾಡುವಂಥ ಮಿನಿಸ್ಟ್ರಿ ಕನ್ನಡದಲ್ಲಿ. ಓಕೆ. ಬಡವರಾಗಿದ್ದರೂ ಅನೇಕರಿಗೆ, ಎಲ್ಲರೂ ಹೇಳಿ, ಅನೇಕರಿಗೆ, ಎಲ್ಲರೂ ಹೇಳಿ, ಐಶ್ವರ್ಯವನ್ನುಂಟು ಮಾಡುವವರು ಈ ಕೆಲಸದಲ್ಲೇ ಪೌಲಿದ್ರು. ಅನೇಕರನ್ನು ಐಶ್ವರ್ಯವಂತನಾಗಿ, ಇವತ್ತು ಈ ಪ್ರಸಂಗ ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡಲಿ, ನಿನ್ನನ್ನು ಆಶೀರ್ವದಿಸಲಿ, ಸೂಪರ್ ನ್ಯಾಚುರಲ್ ಮನಿ ಮಿರಕಲ್ ನಡೀಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾಕೊಬ್ಬನಿಗೆ ಬರೆದ ಪುಸ್ತಕ 1:17, ಎಲ್ಲ ಒಳ್ಳೆಯ ವಸ್ತುಗಳು, ಎಲ್ಲ ಒಳ್ಳೆಯ ವರಗಳು ದೇವರಿಂದನೇ ಬರೋದಂತೆ. 1 Pooraka 29:12, ದ ಬುಕ್ ಆಫ್ 1 Chronicles 29:12. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ಚೆನ್ನಾಗಿ ತಿಳ್ಕೊಳ್ಳಿ, ವೆಲ್ತ್, ಎಲ್ಲರೂ ಚೆನ್ನಾಗಿ ಗಮನಿಸಿ, ವೆಲ್ತ್ ಹೇಳಿ, ಚೆನ್ನಾಗಿ ಹೇಳಿ, ಎಲ್ತ್ ಇದೆಯಾ, ಚೆನ್ನಾಗಿ ಹೇಳಿ, ಕಮ್ಸ್ ಫ್ರಮ್ ಗಾಡ್. ಈ ರೀತಿ ಹೇಳ್ತೀನಿ, ಇಫ್ ರಿಚಸ್ ಇಸ್ ಬ್ಯಾಡ್ ದೆನ್ ಇಟ್ ವುಡಂಟ್ ಹ್ಯಾವ್ ಕಮ್ ಫ್ರಮ್ ಗಾಡ್. ಐಶ್ವರ್ಯ ಅನ್ನೋದು ಕೆಟ್ಟದಾಗಿದ್ದರೆ ದೇವರಿಂದ ಬರ್ತಾ ಇರಲಿಲ್ಲ. ಅದು ದೇವರೇ ಕೊಡ್ತೀನಿ ಅಂದಮೇಲೆ ಅದು ಒಳ್ಳೆಯದಾ ಕೆಟ್ಟದಾ? ಒಳ್ಳೆಯದು. ಐಶ್ವರ್ಯವು ದೇವರಿಂದ ಬರುವಂಥದ್ದು. ಆಲ್ ರಿಚಸ್ ಆ್ಯಂಡ್ ವೆಲ್ತ್ ಕಮ್ ಫ್ರಮ್ ಯು. ಥ್ಯಾಂಕ್ ಯು ಜೀಸಸ್. ವಾವ್. ಸೊ ಈ ಟೈತ್ ಅನ್ನೋದನ್ನು ಕೊಡೋದು, ಬಿತ್ತೋದು, ಇದೆಲ್ಲ ನೋಡಿ ಆದಿಕಾಂಡ ಬರೆದ ಪುಸ್ತಕದಿಂದನೇ ಬಂದೈತೆ. ದ ಬುಕ್ ಆಫ್ ಜೆನಿಸಿಸ್
ಇದರಲ್ಲಿ ಸ್ವಲ್ಪ ಒಂದು 10 ಮಿನಿಟ್ಸ್ ಹೋಗೋಣ ಬನ್ನಿ. ಆದಿಕಾಂಡ ಬರೆದ ಪುಸ್ತಕ 14:14 ಓದೋಣ. ಇಲ್ಲಿ ಸ್ವಲ್ಪ ರಹಸ್ಯಗಳನ್ನು ನಾವು ನೋಡೋಣ. ಅಬ್ರಾಹ್ಮನು ಏನಕ್ಕೆ ದೇವರಿಗೆ ಟೈತ್ ಕೊಟ್ಟಿದ್ದು ಅನ್ನೋದನ್ನು ನಾವು ನೋಡೋಣ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ. ಈಗ ನೋಡಿ, ಟೈತ್ ಏನೇ ಕೊಡ್ತಾನೆ ಅಂತ ಹೇಳಿದ, ಅಬ್ರಾಹ್ಮನ್ ಏನೇ ಕೊಟ್ಟ ಅಂತ ಹೇಳ್ತೀವಿ. ದಿಸ್ ಈಸ್ ಒನ್ ಗ್ರ್ಯಾಟಿಟ್ಯೂಡ್. ಚೆನ್ನಾಗಿ ಗಮನಿಸಿ, ಇಲ್ಲಿ ಮೆಲ್ಕೀಸೆದೆಕ್ಕೆ ಏನು ಹೇಳ್ತಾನೆ ಗೊತ್ತಾ, ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ. ದೇವರೇ ಶತ್ರುಗಳನ್ನು ಅಬ್ರಾಹ್ಮನ ಕೈಗೆ ಒಪ್ಪಿಸಿದಂತೆ. ಯಾಕೆ ಗೊತ್ತಾ, 318 ಜನನ ಅಬ್ರಾಹ್ಮನ್ ಕರ್ಕೊಂಡು ಹೋಗ್ತಾನೆ ಯುದ್ಧ ಮಾಡೋದಕ್ಕೆ. ಅದೆಲ್ಲಿ ಬರ್ತದೆ ಇವಾಗ ಗಮನಿಸಿ, ಕಮ್ಲೆಟ್ಸಿ verse 14. Now when Abraham heard that his brother was taken captive, he armed his 318 trained servants. Ellareli 318 trained servants, not warriors. They were not warriors, they were servants. 318 jana yuddha madavaralla, kelsa madavaru. Ellareli ಕೆಲಸ ಮಾಡೋರಿಗೆ ಏನು ಯುದ್ಧ ಬರುತ್ತೆ? ಎಲ್ಲ 318 ಜನರ ಹತ್ರನೂ ಏನೇನು ಇದ್ದಿರ್ತೈತೆ ಕೈಯಲ್ಲಿ? ಪರ್ಕೆ, ಮೋಪು, ಪೆನಾಯ್ಲು, ಸೌಟು, ಬಾಂಡ್ಲಿ, ದೇಕ್ಸ, ಕಡಾಯಿ. ಇವರೆಲ್ಲ ಕಡಾಯಿ, ಮೋಪು, ಸೋಪ್ ಎಲ್ಲ ಎತ್ಕೊಂಡು ಹೋಗ್ತಾರೆ ಯುದ್ಧಕ್ಕೆ. ಸೊ 318 ಜನನು ಎಲ್ಲ ಪರ್ಕೆ, ಮೋಪು, ಗೀಪೆಲ್ಲ ತೊಗೊಂಡೋಗ್ತಾರೆ. ಎಲ್ಲ ದೇವೆರ್ ನಾಟ್ ವ್ಯಾರಿಯರ್ಸ್, ದೇವೆ ಸರ್ವೆಂಟ್. ನೋಡಿ, ವ್ಯಾರಿಯರ್ಸ್ ಅಂದರೆ ಅವ್ರ ಹತ್ರ ಈಟಿ ಇರುತ್ತೆ, ಆಮೇಲೆ ದೊಡ್ಡ ಕತ್ತಿ ಇರುತ್ತೆ, ಎಲ್ಲ ಇರುತ್ತೆ. 318 ಜನ ಸರ್ವೆಂಟ್ಸ್. ಸರ್ವೆಂಟ್ಸ್ ಅಂದರೆ ಕೆಲ್ಸದವರು, ಮನೆ ಕೆಲ್ಸದವರು. ಈ ಮನೆ ಕೆಲ್ಸದವ್ರ ಹತ್ರ ಏನು ಆಯುಧ ಇದ್ದಿರ್ತೈತೆ ಹೇಳಿ? ಎಲ್ಲ ಅಲ್ಲೆಲ್ಲ ಕೋಲ್ಗಿಲ್ ಮುರ್ಕೊಂಡು, ದೊಣ್ಣೆ ಗಿಣ್ಣೆ ಮುರ್ಕೊಂಡು, ಪರ್ಕೆ ಗಿರ್ಕೆ ಎತ್ಕೊಂಡು. ಒಂದು ವೇಳೆ ಹೆಂಗಸರು ಇದ್ದಿರ್ಬೋದು, ಎಲ್ಲರೂ ಸೀರೆ ಎಲ್ಲ ಎತ್ತು ಕಟ್ಕೊಂಡು ಬಾ, ಬನ್ನಿ ಬನ್ನಿ ಇದು ಬಂದ್ರೆ ಹೋಗೋಣ. ಇವಾಗ ಲೈನಿಗೆಲ್ಲ BBMP ಎಲ್ಲ ಹೋಗ್ತಾ ಇದಾರೆ ಅಂತ ತಿಳ್ಕೊಳ್ಳಿ. 100 ಜನ BBMP ಪರ್ಕೆ ಎಲ್ಲ ತೊಗೊಂಡು ಹೋಗ್ತಾರೆ, ನಮ್ಗೆ ಹೆಂಗೆ ಕಾಣಿಸುತ್ತೆ? ವಾವ್, ಯುದ್ಧ ಮಾಡೋಕೆ ಹೋಗ್ತಾ ಇದ್ದಾರೆ, ಯುದ್ಧ ಬ ಮಾಡುವೇನು ಹಂಗೆ ಕಾಣಿಸ್ತೈತಾ? ಎಲ್ಲ ಪರ್ಕೆಗಳು ತಗೊಂಡು. ಸೊ ಇಲ್ಲಿ ಏನು ಹೇಳ್ತಾನೆ ಅಂದರೆ ನೋಡಿ, ಇಲ್ಲಿ ಮೆಲ್ಕೀಸೆದೆಕ್ಕನ್ನು ಏನು ಹೇಳ್ತಾನೆ ಅಂದರೆ, ಶತ್ರುಗಳನ್ನು ಈ 318 ಜನ ಇಟ್ಟು ನೀನು ಗೆದ್ದಿಲ್ಲಪ್ಪ, ಈ ಶತ್ರುಗಳನ್ನು ದೇವರು ನಿನ್ನ ಕೈ ಕೊಟ್ಟಿರೋದು. ಕಮಾನ್, ಇವರೆಲ್ಲ ಯುದ್ಧ ಮಾಡೋರೇ ಅಲ್ಲ, ಆದರೆ ಅವರ ಮುಖಾಂತರ ದೇವ್ರ ಜಯನ್ ಕೊಡಿಸಿದ್ರು. ದಟ್ ಈಸ್ ಕಾಲ್ಡ್ ಗ್ರ್ಯಾಟಿಟ್ಯೂಡ್. ಅದಕ್ಕೇ ಸತ್ಯವೇದ ಈ ರೀತಿ ಹೇಳುತ್ತೆ. ಇವಾಗ ಬನ್ನಿ, ಇವಾಗ ಅರ್ಥ ಆಯ್ತಾ ಈ 318 ಜನ ಯಾರು ಅಂತ? ಈಗ ಬನ್ನಿ, ಈಗ 20ನೇ ವಾಕ್ಯ ಬನ್ನಿ ಓದೋಣ. ಪರಾತ್ಮನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 1/10 ಅವನಿಗೆ ಕೊಟ್ಟನು. ಓ ಮೈ ಗಾಡ್, ಏನು ಕೊಟ್ಟಿದ್ದು? ಏನಕ್ಕೆ 1/10 ಕೊಟ್ಟಿದ್ದು ಹೇಳಿ? ಈ ಜಯ ನನ್ನಿಂದಲ್ಲ, ಇದು ನಿನ್ನಿಂದ ಅನ್ನೋ ಗ್ರ್ಯಾಟಿಟ್ಯೂಡಲ್ಲೇ ಹೀಗೆ ಹೊರಟಾಯ್ತು. ಇವತ್ತು ನಾವು ದಶಮಾಂಶ ಏನಕ್ಕೆ ಕೊಡ್ತೀವಿ ಅಂದರೆ, ದೇವರೇ ಇವತ್ತು ಈ ಕೈ ತುಂಬ ನಾನು ಸಂಬಳ ತೊಗೊಳ್ತಾ ಇದ್ದೀನಿ ಅಂದರೆ, ಅದು ನನ್ನ ಜ್ಞಾನದಿಂದಲ್ಲ, ನನ್ನ ಬಲದಿಂದಲ್ಲ, ನನ್ನ ಟ್ಯಾಲೆಂಟಿಂದ ಅಲ್ಲಪ್ಪ. ನೀನೇ ಈ 1 ತಿಂಗಳು ಕೆಲಸ ಮಾಡೋದಕ್ಕೆ ಬಲ, ಆರೋಗ್ಯ, ಧೈರ್ಯ ಎಲ್ಲ ಕೊಟ್ಟು ಇವತ್ತು ಇಷ್ಟು ಸಂಪಾದನೆ ಮಾಡೋದಕ್ಕೆ ದೇವರು ಸಹಾಯ ಮಾಡಿದೆಯಲ್ಲಪ್ಪ ಅನ್ನೋ ಗ್ರ್ಯಾಟಿಟ್ಯೂಡ್ ಇಷ್ಟಾಯ್ತು. ಸೊ ಶತ್ರುಗಳನ್ನು ದೇವರು ಒಪ್ಪಿಸಿದ್ರು, 1/10 ಕೊಟ್ಟ. ಈ ಗಿವಿಂಗು 1/10 ಕೊಟ್ಟನಲ್ಲ ಅಬ್ರಾಹ್ಮನು, ಓಹ್ ಸರಿ 10% ಕೊಟ್ಬಿಟ್ಟೆ, ನನ್ನ ಕರ್ತವ್ಯ ಮುಗೀತು ಅನ್ನೋವರೆಗೂ ಇದನ್ನ
ಅವನು ಎಲ್ಲಿವರೆಗೆ ಬೆಳೆದ, ಎಷ್ಟು ಪರ್ಸೆಂಟ್ ಕೊಡೋವರೆಗೂ ಬಂದ, 10% ಎಷ್ಟು ಪರ್ಸೆಂಟ್ವರೆಗೂ ಬಂದ? ಹತ್ತರಲ್ಲಿ ಒಂದು ಭಾಗ ಮಾತ್ರ ಅಲ್ಲ, ಅವನು ಎಲ್ಲಿವರೆಗೂ ಬೆಳೆದ ಅಂದರೆ ತನ್ನ ಒಬ್ಬನೇ ಮಗನನ್ನು ಕತ್ತರಿಸೋದಕ್ಕೂ ರೆಡಿಯಾದ. ಕಮಾನ್ ದೇವರೇ, ಹತ್ತರಲ್ಲಿ ಒಂದು ಭಾಗ ಅಲ್ಲಪ್ಪ, ನನ್ನ ಮಗನ್ನೇ ಕೊಡ್ತೀನಿ. ದೇವ್ರು ಹೇಳ್ತಾರೆ, ನಿನ್ನ ಮಗನ ಬಲಿ ಕೊಡ್ತೀಯಾ? ಎಸ್ ಲಾರ್ಡ್, ಟೇಕ್ ಇಟ್. ಅಲ್ಲಿವರೆಗೂ ಬೆಳೆದ. ಅದಕ್ಕೆ ಅಬ್ರಾಹ್ಮನ ಆಶೀರ್ವಾದ ಅಷ್ಟು ಇತ್ತು. ಅಬ್ರಾಹ್ಮನು ಐಶ್ವರ್ಯವಂತನಾಗಿದ್ದನಂತೆ. ಸೊ ಲಾಸ್ಟ್ಗೆ ಏನು, ಎಲ್ಲಿವರೆಗೂ ಬರ್ತಾನಂದರೆ, ದೇವರೇ ನನ್ನ ಮಗ ನನ್ನ ಹತ್ರ ಇರೋ ದುಡ್ಡು ಆಸ್ತಿ ಎಲ್ಲ ನಿಂದೇ ಅನ್ನೋವರೆಗೂ ನೋಡಿ, ಅಲ್ಲೋರೆಗೂ ದೇವರು ಟ್ರೈನ್ ಅಪ್ ಮಾಡಿದ್ರು. ಸೊ ನಾವು ಎಷ್ಟರವರೆಗೂ ಬೆಳಿಬೇಕು ಅಂದರೆ, ನಾನು 10%ಅಲ್ಲಿ ನನ್ನ ಕೆಲಸ ಮುಗಿಯೋದಿಲ್ಲ, ಎಲ್ಲವೂ ಆಲ್ ಥಿಂಗ್ಸ್ ಕಮ್ಸ್ ಫ್ರಮ್ ಯು ಲಾರ್ಡ್. ನನ್ನ ಹತ್ರ ಇರೋ ಒಂದೊಂದು ಐಶ್ವರ್ಯ ಆಶೀರ್ವಾದ ಬಲ ಎಲ್ಲ ನೀನೇಪ್ಪ ಅನ್ನೋವರೆಗೂ ನಾವು ಬೆಳಿಬೇಕು. ಇವತ್ತು ನಾವು ಯಾಕೆ ಕೊಡಲ್ಲ ಗೊತ್ತಾ, ನಾನು ಕಷ್ಟಪಟ್ಟಿದ್ದು, ನಾನು ರಾತ್ರಿ ಆಗಲೂ ಕೆಲಸ ಮಾಡಿದ್ದು, ಈಗ 10% ಕೊಟ್ಬಿಟ್ರೆ ನಾನು ಕಷ್ಟಪಟ್ಟು ಇಷ್ಟೆಲ್ಲ ಕೊಡಬೇಕಾ? ಸೊ ಯಾವಾಗ ನನ್ನ ಕಾಸು ನಾನು ಕಷ್ಟಪಟ್ಟಿದ್ದು ಅನ್ನೋವರೆಗೂ ನಾವು ಕೊಡಲ್ಲ. ಎಲ್ಲನೂ ದೇವರೇ ಕೊಟ್ಟಿದ್ದು ಅಂದರೆ ಮಾತ್ರನೇ ಸಂತೋಷವಾಗಿ ನಮ್ಗೆ ಕೈಲಿ ಕೊಡೋಕ್ಕಾಗೋದು. ಐ ಮೀನ್, ಯಾವಾಗ ನಾವು ದೇವ್ರಿಗೆ ಅಂತ ಎತ್ತಿಟ್ಟು ಬಿಡ್ತೀವೋ ಅವಾಗ ಏನು ಹೇಳ್ತೀವಿ ಅಂದರೆ, ದೇವರೇ ಎಲ್ಲದಕ್ಕೂ ನೀನೇಪ ಇದಲ್ಲ. ನೋಡಿ, ಯಾವಾಗ ನಾವು ಅಲ್ಲಿಂದ ಅಲ್ಲಿವರೆಗೂ ಬಂದುಬಿಡ್ತೀವೋ, ಡೇ ವಿಲ್ ಕಮ್, ಒಂದು ದಿನ ಬರುತ್ತೆ, ನೀನು ಸರ್ಪ್ರೈಸ್ ಆಗೋಷ್ಟು ನನಗ ಎಂದು ಆಶ್ಚರ್ಯ ಪಡೋಷ್ಟು ದೇವ್ರು ನಿನ್ನ ಆಶ್ವಸ್ತಾರೆ. ಸೊ ಸ್ಟಾರ್ಟ್ ಫ್ರಮ್ ಸ್ಮಾಲ್ ಥಿಂಗ್. ಸೊ ಅಬ್ರಾಹ್ಮನು 10%ಇಂದ ತನ್ನ ಒಬ್ಬನೇ ಮಗನನ್ನು ಕೊಡೋಷ್ಟು ಬೆಳೆದ. ಇವತ್ತು ಮೆಸೇಜ್ ಡಿವೇಟ್ ಆಯ್ತು. ನಾನು ಆ್ಯಕ್ಚುಲಿ ಸಾಲಮೊಂದೇ ಯೋಚನೆ ಮಾಡ್ಕೊಂಬಂದೆ. ಬೆಳಿಗ್ಗೆ ಸಾಲಮೊಂದು ಇಲ್ಲಿ ಮಾತಾಡ್ದಲ್ಲ ಚರ್ಚಲ್ಲಿ, ಅದನ್ನೇ ಯೋಚನೆ ಮಾಡ್ಕೊಂಬಂದೆ. ಇವತ್ತೂ ಮಾತಾಡಬೇಕು. ಮೆಸ್ ದಾವಿದನು ಮಾಡಿದಂಥ ಎಲ್ಲ ಮೆಸ್ ದೇವರು ಹೆಂಗೆ ಲೈಫಲ್ಲಿ ಟರ್ನ್ ಔಟ್ ಮಾಡಿ ಸಾಲಮನ್ನು ಆಶ್ವಾಸಿಸೋದು, ಅದನ್ನೇ ಯೋಚನೆ ಮಾಡ್ಕೊಂಬಂದು. ನೋಡಿದ್ರೆ ಇಲ್ಲಿ ಎಲ್ಲ ಚೇಂಜ್ ಆಗ್ತಾಯಿದೆ. ಸೊ ಯಾರಿಗೋ ದೇವರು ಮಾತಾಡ್ತಾ ಇದ್ದಾರೆ. ಸೊ ಗಾಡ್ ನೀಡ್ಸ್ ಯು. ನೋಡಿ, ಯಾವಾಗ ಎಲ್ಲ ನಂದು, ನೋಡಿ, ನನ್ನ ಹತ್ರ ಇರೋದೆಲ್ಲ ನಿಂದೇ ಅಂತ ನಾವು ಯಾವಾಗ ಹೇಳ್ತೀವಿ ಗೊತ್ತಾ, ನನ್ನನ್ನೇ ದೇವ್ರಿಗೆ ಕೊಡ್ತೀನಿ ಅನ್ನೋರೇ ಹೇಳೋಕ್ಕಾಗೋದು. ಸೊ ಸ್ವಲ್ಪ ಎಕ್ಸ್ಟ್ರಾ ಪ್ರಯತ್ನ ಪಡೋಣ ದೇವ್ರನ್ನ ಹುಡ್ಕೋದ್ರಲ್ಲಿ, ಬೈಬಲ್ ಓದೋದ್ರಲ್ಲಿ, ಆರಾಧನೆ ಮಾಡೋದ್ರಲ್ಲಿ, ದೇವರಿಗೆ ಅಂತ ಒಂದು ಸಮಯ ಕೊಡೋದ್ರಲ್ಲಿ, ಚರ್ಚಿಗೆ ಬರೋದ್ರಲ್ಲಿ. ಬೆಳಿಗ್ಗೆ ಒಂದು ಸರ್ವಿಸ್ ಬಂದರೂ ಎಕ್ಸ್ಟ್ರಾ, ದೇವರೇ ಭಾನುವಾರ 2 ಸರ್ವಿಸು ನಾನು ಅಟೆಂಡ್ ಮಾಡ್ತೀನಿ ಅಂತ ಒಂದು ಕಮಿಟ್ಮೆಂಟ್ ಮಾಡೋದಕ್ಕೇನು? ದೇವರೇ ಇವತ್ತಿಂದ ನಾನು ಕೊಡೋದ್ರಲ್ಲಿ, ನನ್ನ ಟೈತಲ್ಲಿ ನಾನು ಇನ್ನೂ ಒಂದು 5% ಇನ್ಕ್ರೀಸ್ ಮಾಡ್ತೀನಿ, ನನ್ನ ಗಿವಿಂಗಲ್ಲಿ ಇನ್ನೂ ಒಂದು 5% ಇನ್ಕ್ರೀಸ್ ಮಾಡ್ತೀನಿ. ಯು ಬ್ಲೆಸ್ ಮಿ ಲಾರ್ಡ್, ನಾನು ಅದ್ಭುತ ನೋಡಬೇಕು, ಅದ್ಭುತ ನಡೀಲಿ. ಸ್ವಲ್ಪ ಪ್ರಯತ್ನ ಪಡಿ, ಸ್ವಲ್ಪ ಪ್ರಯಾಸ ಪಡಿ, ನೋಡಿ ದೇವ್ರನ್ನ ಅಟೆನ್ಷನ್ನ ತಿರುಗಿಸ್ತೀರ ನೀವು. ಬೈಬಲಲ್ಲಿ ದಾವಿದನ ಕುಮಾರನೇ ಕಿರ್ಚಾಡ್ದ ದೇವ್ರು, ಗಾಡ್ ಟರ್ನ್ ದೇರ್. ಜಕ್ಕಾಯನು ಮರಾತದ, ಗಾಡ್ ಲುಕ್ ದೇರ್. ರಕ್ತ ಕುಸುಮ ಉಳ್ಳ ಸ್ತ್ರೀ ಕಷ್ಟಪಟ್ಟು ಬಂದು ಮುಟ್ಟಿದ್ಲು, ದೇವ್ರು ಹೇಳಿದ್ರು ಯಾರೋ ಮುಟ್ಟಿದ್ರು ಅಂತ. ಎಲ್ಲರೂ ಅಟೆನ್ಷನ್ ಸೀಕ್ ಮಾಡಿದ್ರು. ನಾವು ನಾರ್ಮಲ್ ಕ್ರಿಶ್ಚಿಯನ್ ಆಗಿ ಸುಮ್ಮನೆ ಬರೋದು ಹೋಗೋದು, ಏನೋ ಒಂದು ಭಾನುವಾರ ಚರ್ಚಿಗೆ ಬರೋದು ಹೋಗೋಲ್ಲ. ಸ್ವಲ್ಪ ಪ್ರಯತ್ನ ಪಡಿ, ಪ್ರಯಾಸ ಪಡಿ, ಯು ವಿಲ್ ನೆವರ್ ಬಿ ದ ಸೇಮ್ ಆಗಿ. ಐ ಮೀನ್, ಸುಮ್ಮನೆ ಏನೋ ನಾನು ಕ್ರಿಶ್ಚಿಯನೇ, ನಾನು ರೌಡಿದ ಅಂತ ಬರಬಾರ್ದು. ಹೆಂಗೆ ನಾವು ಬೈಬಲ್ ತಗೊಂಡ್ರೆ ನಾನು ಕ್ರಿಶ್ಚಿಯನೇ ಆ ರೀತಿ ಇರಬಾರ್ದು. ದ ಗಾಡ್ ಹೂ ಸೀಸ್ ಇನ್ ಸೀಕ್ರೆಟ್ ರಿವಾರ್ಡ್ಸ್ ಯು ಓಪನ್ಲಿ. ಸೊ ನೀವೇನೇನು ತೀರ್ಮಾನ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಾನೇನು ಹೇಳಲ್ಲ, 2 ಅವರ್ ಮೊಣಕಾಲಾಗ್ದ, 2 ಅವರ್ ಪ್ರಾರ್ಥನೆ ಮಾಡ್ದ, ಒಂದು ದಿನಕ್ಕೆ 10 ಅಧ್ಯಾಯ ಓದ್ದ, ನೀನು ಪರ್ಲೋಕಕ್ಕೆ ಹೋಗಲ್ಲ, ಇಂಥ ಪ್ರೀಚಿಂಗ್ ಎಲ್ಲ ಇಲ್ಲಿ ಇಲ್ಲ. ಯು ಡೋಂಟ್ ಡೂ ಎನಿಥಿಂಗ್, ಸ್ಟಿಲ್ ಗಾಡ್ ಲವ್ಸ್ ಯು. ನೀನೇನು ಮಾಡಬೇಡಪ್ಪ, ದೇವ್ರು ನಿನ್ನೇನು ಪ್ರೀತಿ ಮಾಡ್ತಾರೆ. ಆಮೇಲೆ
ಇದೇ ಗಾಸ್ಪಲ್, ಆ್ಯಕ್ಚುಯಲ್ ಗಾಸ್ಪಲ್ ಏನು ಗೊತ್ತಾ, ನೀನೇನು ಮಾಡಿಲ್ಲ ಅಂದರೂ ಪ್ರೀತಿ ಮಾಡ್ತಾರೆ. ಆದರೆ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು, ಒಂದು ಆಶೀರ್ವಾದ ಬರಬೇಕು, ನಾನು ಸಾಧಿಸಬೇಕು, ನಾನು ದೇವ್ರಿಗಾಗಿ ಕೊಡಬೇಕು, ನಾನು ದೇವ್ರಿಗೆ ಸೇವೆ ಮಾಡಬೇಕು, ನನ್ನನ್ನು ದೇವರು ಉಪಯೋಗಿಸ್ಬೇಕು ಅಂದರೆ ಪುಟ್ ಸಮ್ ಎಫರ್ಟ್ ಇನ್ ಯುವರ್ ಫೇತ್, ಪುಟ್ ಸಮ್ ಎಫರ್ಟ್ ಇನ್ ಯುವರ್ ಫೇತ್. ಸಂಡೇ ಟು ಸಂಡೇ ಬೇಡ, ಮಂಡೇ ಸ್ಟಾರ್ಟ್ ರೀಡಿಂಗ್ ಬೈಬಲ್. ಬೆಳಿಗ್ಗೆ ಎದ್ದೊಳ್ಳೋದು ಇಲ್ಲ ರಾತ್ರಿ ಹೊತ್ತು ನೋಡಿ, ಬೆಳಿಗ್ಗೆ 4 ಗಂಟೆಗೆ ಎದ್ದೊಳ್ಬೇಕು, 3 ಗಂಟೆಗೆ ಎದ್ದೊಳ್ಬೇಕು, ಇದೆಲ್ಲ ಏನೂ ಇಲ್ಲ. 24 ಗಂಟೆನೂ ದೇವ್ರು ನಿನ್ನ ಜೊತೆ ಇದ್ದಾರೆ. ದೇವ್ರಿಗೆ ಅಂತ ನೀನು ಎಷ್ಟು ಸಮಯ ಕೊಡ್ತೀಯ? ವಾಟ್ ಈಸ್ ಯುವರ್ ಪ್ರೇಯರ್ ಟೈಮ್? ವಾಟ್ ಈಸ್ ಯುವರ್ ಕ್ವಾಯಿಟ್ ಟೈಮ್? ಯಾವುದು ನಿಂದು ದೇವ್ರಿಗೆ ಅಂತ ಕೊಡೋ ಟೈಮ್ ಯಾವುದು? ನೋಡಿ, ದೇವ್ರಿಗಾಗಿ ಡೈಲಿ ಸಮಯ ಕೊಡೋರು, ದೇವ್ರಿಗಾಗಿ ದೇವರೊಂದಿಗೆ ಇರೋರು, ಪ್ರಾರ್ಥನೆ ಮಾಡೋರು ಆರಾಧನೆ ಮಿಸ್ ಮಾಡಲ್ಲ, ಕೊಡೋದನ್ನು ಮಿಸ್ ಮಾಡಲ್ಲ. ನಿನಗೆ ದೇವರೊಂದಿಗೆ ಸಂಡೇ ಬಿಟ್ಟು ಮಂಡೇಯಿಂದ ಸ್ಯಾಟರ್ಡೇವರೆಗೂ ಕನೆಕ್ಷನ್ ಇಲ್ಲದೆ ಇರೋದ್ರಿಂದನೇ ನಾವು ದೇವ್ರಿಗಾಗಿ ಏನು ಮಾಡಬೇಕು ಅನ್ನೋ ಯೋಚನೆ ನಮ್ಗೆ ಬರಲ್ಲ. ನಾನೇನು ಹೇಳ್ತೀನಿ ಅಂದರೆ, ಸಂಡೇ ಒಂದು ದಿವಸ ಇಲ್ಲಿ ಕನೆಕ್ಟೆಡ್ ಆಗಿರೋದಕ್ಕಿಂತ ಬಿ ಕನೆಕ್ಟೆಡ್ ಎವ್ರಿ ಡೇ. ಎಲ್ಲ ದಿನವೂ ದೇವರೊಂದಿಗೆ ಒಂದು ಕನೆಕ್ಷನಲ್ಲಿ ಇರಿ. ಆಮೆನ್. ವಾ, ಯು ವಿಲ್ ಎಂಜಾಯ್ ಯುವರ್ ಲೈಫ್. ವೆನ್ ಯು ಗಿವ್ ಯು ವಿಲ್ ಬಿ ಹ್ಯಾಪಿ. ನೀವು ದೇವ್ರಿಗಾಗಿ ಕೊಟ್ಟು ನೋಡಿ, ನೋಡಿ, ಒಂದು 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 ಗೂಗಲ್ ಪೇ ಮಾಡಿ ಅಥವಾ ಒಂದು ಟೈತ್ ಕವರಲ್ಲಿ ಟೈತ್ ಹಾಕಿ ಈ ತಿಂಗಳದ್ದು ಸಂಬಳ ಎತ್ತಿಟ್ಟಿದ್ದೀನಿ ಪಾಸ್. ನೀವು ಕೊಟ್ಟು ನೋಡಿ ಎಷ್ಟು ಹೃದಯದಲ್ಲಿ ಒಂದು ಸಂತೋಷ ಇರುತ್ತೆ ಗೊತ್ತಾ? ಸಮಾಧಾನ ಕೊಡದೇ ಇರೋರು ನೋಡಿ, ಒಳಗಡೆ ಎಲ್ಲೋ ಒಂದು ಕಡೆ ಸಮಾಧಾನನೇ ಇರಲ್ಲ ಅವ್ರಿಗೇನೇ ಎಷ್ಟೇ ದುಡ್ಡು ಬಂದರೂ ಏನೇ ಬಂದರೂ ಒಂದು ಖುಷಿ ಇರಲ್ಲ ನೋಡಿ. ಕೊಡೋರಿಗೆ ತಿನ್ನಕ್ಕೆ ಊಟ ಎಲ್ಲನೂ ಕೊಟ್ಟುಬಿಡ್ತಾರೆ, ಆದರೆ ಖುಷಿಯಾಗಿರ್ತಾರೆ. ಅಪ್ಪ, ಈ ತಿಂಗಳು ನಾನು ಕೊಟ್ಬಿಟ್ಟೆ, ಕಮಾನ್, ಇವತ್ತು ನನ್ನ ಈ ತಿಂಗಳು ನಾನು ಕರ್ತವ್ಯ ಮಾಡಿದ್ದೀನಿ. ಅಪ್ಪ, ಏನಿದೆಯೋ ಇಲ್ವೋ ಫಸ್ಟ್ ನೋಡಿ, ದೇವ್ರಿಗೆ ಅಂತ ಎತ್ತಿಟ್ಟವ್ರ ಮನಸ್ಸಲ್ಲಿ ಏನೋ ಒಂದು ಆನಂದ ಒಳಗಡೆ ಇರುತ್ತೆ. ಈ ಕೊಡದೇ ಇರೋರು ನೋಡಿ, ಸುಮ್ಮನೆ ಮೇಲೆ ಮೇನ್ ಪೇದಲೋ ಪೇದಲೋ ಅನ್ಬೋದು, ಒಳಗಡೆ ವೈರಾಗ್ಯ ಏನಿಲ್ಲ, ಅದೆಲ್ಲ ಸುಮ್ಮನೆ ಟೊಳ್ಳಿದ್ದಂಗೆ ಅದೆಲ್ಲ ಏನಿಲ್ಲ. ಚಿಕ್ಕ ಚಿಕ್ಕ ಕಮಿಟ್ಮೆಂಟ್ಸ್ ನಾ ಮಾಡಿ ನೋಡಿ ನಿಮ್ಮ ಹೃದಯದಲ್ಲಿ ಏನು ಆನಂದ. ಆಹಾ, ಎಂಥ ಆನಂದ ಗೊತ್ತಾ? ಆನಂದ ಯಾರಿದು ಆನಂದ ಅಂತ ಅದಲ್ಲ. ಓಕೆ, ಟೈಮ್ ಆಯಿತು, ರೈಟ್. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರನ್ನು ಹುಡುಕೋವರಿಗೆ ಪ್ರತಿಫಲ. ಎಲ್ಲರೂ ಹೇಳಿ, ದೇವರೇ ಇನ್ನೂ ಹೆಚ್ಚಾಗಿ ನಿನ್ನನ್ನು ಹುಡ್ಕೋದಕ್ಕೆ, ಇನ್ನೂ ಪ್ರಾರ್ಥಿಸೋದಕ್ಕೆ, ಇನ್ನೂ ವಾಕ್ಯ ಓದೋದಕ್ಕೆ, ಇನ್ನೂ ರೆವಲೇಷನ್ ಕೇಳೋದಕ್ಕೆ, ಇನ್ನೂ ಪ್ರಸಂಗಗಳನ್ನು ಕೇಳೋದಕ್ಕೆ ನನಗೆ ಸಹಾಯ ಮಾಡಪ್ಪ. ಮೇಲೆ ನೋಡಿ, ಎಲ್ಲೋ ಊರಲ್ಲಿರೋರು, ಗುಲ್ಬರ್ಗ, ಹುಬ್ಳಿ, ಧಾರವಾಡ ಎಲ್ಲೆಲ್ಲ ಇರೋರೆಲ್ಲ ಒಂದು ದಿನಕ್ಕೆ 5 ಮೆಸೇಜ್ ಕೇಳ್ತೀನಿ ಪಾಸ್ಟರ್, ನಿಮ್ಮದು 2 ಮೆಸೇಜ್ ಕೇಳ್ತೀನಿ ಪಾಸ್ಟರ್, 3 ಮೆಸೇಜ್ ಕೇಳ್ತೀನಿ, ಹೆಂಗೆ ಬರ್ತೈತಿದ್ದು ವೈರಾಗ್ಯ? ನೀವು ತೀರ್ಮಾನ ಮಾಡಿ. ಡೈಲಿ ದೇವ್ರು ಕೊಡೋ ಸಮಯನ ಕೊಟ್ಬಿಟ್ಟೆ ನಾನು ಆಚೆ ಹೋಗೋದು. ಬೆಳಿಗ್ಗೆ ಎದ್ದಿದ ತಕ್ಷಣನೇ ಡೇ ನೋಡಿ, ಡೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ಪ್ರಿಫರೆನ್ಸ್ ದೇವ್ರು ಕೊಟ್ಬಿಡ್ಬೇಕು. ಕೆಲವ್ರು ನೋಡಿ, ನನಗೆ ಗೊತ್ತಿರೋ ತುಂಬ ಕ್ರೈಸ್ತರು ಹೆಂಗೆ ಗೊತ್ತಾ, ಬೆಳಿಗ್ಗೆ ಅಲ್ಲೂ ಟೈಮ್ ಆಯ್ತು, ಟೈಮ್ ಆಯ್ತು, ಟೈಮ್ ಆಯ್ತು, ಟಿಫನ್ 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 ರೆಡಿ ಆಗೋದು. ಏನಾದರೂ ಚೇಂಜಸ್ ಇದೆಯಾ ನಿನ್ನ ಲೈಫಲ್ಲಿ? ಏ ಇದೆಯಾ? ಬೆಳಿಗ್ಗೆ ಎದ್ದೊಳ್ಳೋದು, ಆಫೀಸ್ ಟೈಮ್ ಆಯ್ತು, ಆಫೀಸ್ ಟೈಮ್ ಆಯ್ತು, ಆಫೀಸ್ ಟೈಮ್ ಆಯ್ತು, ಟಿಫನ್ ರೆಡಿ ಆಯ್ತಾ, ಊಟ ಮಾಡು, ಯಾವತ್ತಾದ್ರೂ ನೀನು ಕುಂತ್ಕೊಂಡು ಬೈಬಲ್ ಓದೋದು, ವಾಕ್ಯ ಓದೋದು, ಸ್ವಲ್ಪ ಹೊತ್ತು ವರ್ಷಿಪ್ ಮಾಡೋದು, ಇದೆಲ್ಲ ಇದ್ರೇನೇಪ್ಪ ನಿನ್ನ ಲೈಫಲ್ಲಿ ಮಿರಾಕಲ್ಸ್ ನೀನು ನೋಡೋಕ್ಕಾಗೋದು. ಎಲ್ಲರೂ ವಾವ್ ಅನ್ನೋ ಥರ ಲೈಫ್ ಇರಬೇಕಂದ್ರೆ ಡೂ ಸಮ್ ಕಮಿಟ್ಮೆಂಟ್ಸ್. ಕಮಾನ್, ಇವತ್ತೊಂಥರ ಪ್ರಸಂಗ ಬೇರೆ ಥರ ಇರ್ಬೋದೇನೋ, ಆದರೂ ಇವತ್ತೊಂಥರ ಇರ್ಬೋದೇನೋ, ಬಟ್ ಟ್ರೈ ಟು ಡೂ ದಿಸ್, ಯು ವಿಲ್ ನೆವರ್ ಬಿ ದ ಸೇಮ್. ಗಾಡ್ ಬ್ಲೆಸ್. ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ನೀವು ಕೊಡ್ಬೋದು. ಸ್ಕ್ರೀನಲ್ಲಿದೆ ಹೇಗೆ ಕೊಡಬೇಕು ಅಂತ. ಅನೇಕರು ಹೇಳ್ತಾರೆ, ಪಾಸ್ಟರ್ ಒಂದೊಂದು ಸತಿ ಗೂಗಲ್ ಪೇ ಹೋಗೋದಿಲ್ಲ ಅಂತ. ನೀವು ಪೇಟಿಎಮ್ಮಲ್ಲಿ ಟ್ರೈ ಮಾಡ್ಬೋದು, ಪೇಟಿಎಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಪೇಟಿಎಮ್ ಮುಖಾಂತರ ನೀವು ಕಳಿಸ್ಬೋದು. ಯಾವ್ಯಾವ ರೀತಿ ಕಳಿಸ್ಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕಳಿಸ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.